ವೀಕ್ಷಕರೇ ಶುಭ ಸಂಜೆ ನಿಮ್ಮೆಲ್ಲರಿಗೂ ಅಮೋಕ್ ಟಿವಿ ವತಿಯಿಂದ ಗುರುಪ್ರಸಾದ್ ಮಾಡುವಂತಹ ಆತ್ಮೀಯ ಗುಡ್ ಈವ್ನಿಂಗ್ ಸೊ ಇವತ್ತಿನ ವಿಶೇಷ ಚರ್ಚೆ ಏನಪ್ಪಾ ಅಂತಂದ್ರೆ ತುಂಬಾ 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 ನಿಮ್ಮೆಲ್ಲರಿಗೂ ಮತ್ತೆ ನಮ್ಮೆಲ್ಲರಿಗೂ ಹತ್ರ ಇರುವಂತಹ SSLC ಎಕ್ಸಾಮ್ ಬಗ್ಗೆ ಸೊ ಈ ವರ್ಷದ ವಿದ್ಯಾರ್ಥಿಗಳು ವೆರಿ ಲಕ್ಕಿಯೆಸ್ಟ್ ಕಣ್ರಿ ಯಾಕೆ ಗೊತ್ತಾ ಒಂದು ವರ್ಷ ಸ್ಕೂಲ್ಗೆ ಹೋಗಲಿಲ್ಲ ಆದರೆ ಎಕ್ಸಾಮ್ ಅನ್ನು ಅನಾಯಾಸವಾಗಿ ಅದು ಎಷ್ಟು ಬೇಗ ಬರೀ ಚುಕ್ಕೆ ಇಟ್ಕೊಂಡೆ ಈ ಸತಿ ಪಾಸ್ ಮಾಡುವಂತಹ ಒಂದು ಪರಿಸ್ಥಿತಿ ಒಂದು ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಒಂದು ಒಳ್ಳೆಯ ಶಿಕ್ಷಣ ಕ್ಷೇತ್ರದಲ್ಲಿ ಶಿಕ್ಷಣ ಇಲಾಖೆಯಲ್ಲಿ ಕ್ರಾಂತಿ ಕೂಡ ಆಗಿದೆ ಜೊತೆಗೆ ಅದರ ಜೊತೆಗೆ ನಮ್ಮ ಮಟ್ಟಿಗೆ ನಾವು ಹೇಳಬೇಕು ಅಂದ್ರೆ ಇಡೀ ರಾಜ್ಯದ ಮಟ್ಟಿಗೆ ಈ ಒಂದು SSLC ಎಕ್ಸಾಮ್ ಆಗಲೇಬೇಕು ಅನ್ನುವಂತ ಮಾತು ಬರೀ ಎರಡೇ ದಿನ ಆರ್ ಸಬ್ಜೆಕ್ಟ್ ಅದು 40-40 ನಿಮಿಷದ ಮೂರು ಸಬ್ಜೆಕ್ಟ್ ಗಳನ್ನು ಒಂದೇ ದಿನದಲ್ಲಿ ಬರೆಯುವಂತದ್ದು ಅಂದ್ರೆ ಯಾರು ಗುಟ್ಟು ಯಾರಿಗಿಲ್ಲ ಈ ಭಾಗ್ಯ ಸಾಕಷ್ಟು SSLC ವಿದ್ಯಾರ್ಥಿಗಳು ಖುಷಿಯಾಗಿದ್ದಾರೆ ಈಗಾಗಲೇ ಆಲ್ರೆಡಿ ಒಂದು ದಿನದ ಎಕ್ಸಾಮ್ ಅನ್ನು ಪೂರೈಸಿದ್ದಾರೆ ಇನ್ನು ನಾಳೆ ಎರಡನೇ ಎಕ್ಸಾಮ್ ಅನ್ನು ಕೂಡ ಎದುರಿಸ್ತಾ ಇದ್ದಾರೆ ಸೊ ಲ್ಯಾಂಗ್ವೇಜ್ ಸಬ್ಜೆಕ್ಟ್ಸ್ ತುಂಬಾನೇ ಈಸಿ ಇರುತ್ತೆ ಜೊತೆಗೆ ಈ ಒಂದು ಹೊಸ ಮಾದರಿಯ ಪರೀಕ್ಷೆ ಹೇಗಿತ್ತು ವಿದ್ಯಾರ್ಥಿಗಳು ಹೇಗೆ ಅದನ್ನೆಲ್ಲ ಎದುರಿಸಿದ್ರು ತುಂಬಾ ಇಂಥ ಒಂದು ಯೋಚನೆ ಮಾಡುವಂತಹ ಆತಂಕದ ಸನ್ನಿವೇಶದಲ್ಲಿ ಹೇಗೆಲ್ಲ ಇದನ್ನ ಎದುರಿಸಿದ್ರು ಅನ್ನೋದ್ರ ಬಗ್ಗೆ ನಾವು ಇವತ್ತು ಅಮೋಘ ಟಿವಿಯ ಪ್ಯಾನೆಲ್ ಅಲ್ಲಿ ಮಾತನಾಡೋಣ ನಮ್ಮ ಜೊತೆ ಇವತ್ತು ಅತಿಥಿಗಳಾಗಿರುವಂತವರು ಅದೇ SSLC ವಿದ್ಯಾರ್ಥಿಗಳು ಈಗೇನು ಮೊದಲನೇ ಎಕ್ಸಾಮ್ ಅನ್ನ ಮೊದಲನೇ ದಿನದ ಎಕ್ಸಾಮ್ ಅನ್ನ ಬರೆದಿದ್ದಾರೆ ಮೂರು ಸಬ್ಜೆಕ್ಟ್ಸ್ ಅವರು ನಮ್ಮ ಜೊತೆ ಇದ್ದಾರೆ ಸೊ ಅವ್ರನ್ನ ಸ್ವಾಗತ ಮಾಡ್ತಾ ಪರಿಚಯ ಮಾಡಿಕೊಂಡು ಎಕ್ಸಾಮ್ಗೆ ಹೇಗೆ ಪ್ರಿಪೇರ್ ಆದ್ರು ಸೊ ಜೊತೆಗೆ ಎಕ್ಸಾಮ್ ಅನ್ನ ಹೇಗೆ ಫೇಸ್ ಮಾಡಿದ್ರು ಏನೆಲ್ಲ ಈ ವರ್ಷ ನಡೀತು ಹೇಗೆ ಅನಾಯಾಸವಾಗಿ ಏನಾದರೂ ಪಾಸ್ ಆದ್ರ ಆಗ್ತಾ ಇದ್ದಾರೆ ಯಾಕಂದ್ರೆ ಈ ಸತಿ ಯಾರು ನಪಾಸ್ ಅನ್ನೋದು ಇಲ್ಲವೇ ಇಲ್ಲ ಸೊ ಹಾಗಾಗಿ ಮಾತಾಡ್ಸೋಣ ಖುದ್ದು ಅವ್ರನ್ನೇ ಎಸ್ ನಮ್ಮ ಜೊತೆ ಇದ್ದಾರೆ ತುಮಕೂರಿನ ಮಾರುತಿ ವಿದ್ಯಾ ಕೇಂದ್ರದ ಕಮಲೇಶ್ ವೆಲ್ಕಮ್ ಟು ದ ಶೋ ನಿಮಗೆ ಥ್ಯಾಂಕ್ ಯು ಸರ್ ಎಸ್ ಹಾಗೇನೆ ತುಮಕೂರಿನ ಶೇಷಾದ್ರಿಪುರಂ ಹೈಸ್ಕೂಲ್ನ ಅಕ್ಷತಾ ಅವರು ನಮ್ಮ ಜೊತೆ ಇದ್ದಾರೆ ಅಕ್ಷತಾ ಇನ್ಫ್ಯಾಕ್ಟ್ ಮುಖ್ಯಮಂತ್ರಿಗಳ ಜೊತೆ ಸಂವಾದದಲ್ಲೂ ಕೂಡ ಅವರು ಮಾತನಾಡಿದ್ದಾರೆ ವೆಲ್ಕಮ್ ಅಕ್ಷತಾ ನಿಮಗೂ ಹಾಗೇನೆ ನಮ್ಮ ಜೊತೆ ಮತ್ತೊಬ್ಬರು ಅತಿಥಿ ಇದ್ದಾರೆ ತುಮಕೂರಿನ ಮಾರುತಿ ವಿದ್ಯಾ ಕೇಂದ್ರದ ನಮ್ಮ ಹೆಸರು ರಜನಿ ಎಸ್ ರಜನಿ ನಮ್ಮ ಜೊತೆ ಇದ್ದಾರೆ ರಜನಿ ಕಾರ್ಯಕ್ರಮಕ್ಕೆ ಸ್ವಾಗತ ನಿಮಗೆ ಎಸ್ ನಿಮ್ಮಿಂದಲೇ ಆರಂಭ ಮಾಡ್ತೀನಿ ರಜನಿ ತುಂಬಾ ಕಾನ್ಫಿಡೆಂಟ್ ಆಗಿ ಇವತ್ತು ಕಾಣಿಸ್ತಾ ಇದ್ರೆ ಎಕ್ಸಾಮ್ ಹೆಂಗಿತ್ತು ಹೆಂಗ್ ಬರಲಿ ಎಕ್ಸಾಮ್ ಎಲ್ಲ ತುಂಬಾ ಚೆನ್ನಾಗಿತ್ತು ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಯಾವತ್ತು ಈ ತರ ಫಾರ್ಮಲಿ ಅಂದ್ರೆ NTSC ಅದೆಲ್ಲ ಬರ್ದಿದ್ವಿ ಆದ್ರೆ ಈ ತರ ಬೋರ್ಡ್ ಎಕ್ಸಾಮ್ ಬರಿತೀವಿ ಅಂತ ಅನ್ಕೊಂಡಿರ್ಲಿಲ್ಲ ಈ ತರ ಬರ್ದಿದ್ದು ಒಂಥರ ಖುಷಿ ಇತ್ತು ಮತ್ತೆ ಆ ತರ ಪ್ಯಾಟರ್ನ್ ಅಲ್ಲಿ ಬರೀಲಿಲ್ವಲ್ಲ ನಾವೇ ಒಂಥರ ಡಿಫ್ರೆಂಟ್ ಆಗೋದ್ವಲ್ಲ ಅಂತ ಅಂದ್ರೆ ಪೇಜ್ ತುಂಬಾ ಬರಿಬೇಕಾಗಿತ್ತು ವಿಷಯ ಎಲ್ಲ ಫ್ಲೋ ಚೆನ್ನಾಗಿತ್ತು ನಿಮಗೆ ನಾವು ವರ್ಷದಿಂದ ಪ್ರಿಪೇರ್ ಆಗ್ತಾ ಬಂದಿದ್ವಿ ಈಗ ಸಡನ್ ಆಗಿ ಒಂದೇ ಒಂದ್ ತಿಂಗಳಲ್ಲಿ ಸಡನ್ ಚೇಂಜ್ ಆಯ್ತಲ್ವಾ ಅದೊಂದು ಸ್ವಲ್ಪ ಬೇಜಾರಾ ಬೇಜಾರು ಮತ್ತೆ ಸ್ವಲ್ಪ ಈಸಿನೂ ಆಯ್ತು ನಮಗೆ ತುಂಬಾ ಈಸಿ ಆಯ್ತು ಅಂತ ನೋಡಿ ತುಂಬಾ ಈಸಿ ಆಯ್ತು ಅಂತ ಹೇಳ್ತಾರೆ ಪಾಪ ನಾವೆಲ್ಲ ಆಗಿದ್ರಪ್ಪ ಸದ್ಯ ಒಳ್ಳೇದಾಯ್ತಲ್ಲಪ್ಪ ಅಂತ ಅನ್ಕೊಳ್ತಾ ಇದ್ವಿ ತುಂಬಾ ಲಕ್ಕಿ ಅಷ್ಟು ಇವರು ಎಲ್ಲ ಅಂತ ಅನ್ಸುತ್ತೆ ಎಸ್ ನಾನು ಅಕ್ಷತಾ ನಮ್ಮ ತರಿಸ್ತೀನಿ ಅಕ್ಷತಾ ಹೇಗಿತ್ತು ಎಕ್ಸಾಮ್ ಚೆನ್ನಾಗಿತ್ತು ಏನಂದ್ರೆ ಇವಾಗ ಎಲ್ಲರೂ ಪಾಸ್ ಆಗ್ತಿರೋದ್ರಿಂದ ನಮ್ದು ಎಲ್ಲ ಅವ್ರದ್ದು ಎಲ್ಲರಿಗೂ ಒಂದೇ ಚಾನ್ಸ್ ಸಿಗುತ್ತೇನೋ ಅಂತ ಅನ್ಸುತ್ತೆ ನಾವು ಚೆನ್ನಾಗಿ ತೆಗೆಯೋದ್ರಿಂದ ಒಂದ್ ಒಳ್ಳೆ ಕಾಲೇಜ್ಗೆ ಹೋಗ್ಬೋದಿತ್ತು ಸೊ ಇವಾಗ್ಲೂ ಹೋಗ್ತೀನಿ ಅಂತ ಅನ್ಕೊಂಡಿದೀನಿ ಬಟ್ ಇವಾಗ ಎಲ್ಲರೂ ಪಾಸ್ ಆಗ್ತಿದಾರಲ್ಲ ಸೊ ನಮ್ಗ್ ಸ್ವಲ್ಪ ಇನ್ನು ಕಾಂಪಿಟೇಷನ್ ಜಾಸ್ತಿ ಜಾಸ್ತಿ ಆಗುತ್ತೆ ಆದ್ರೆ ಎಲ್ಲ ಒಂದ್ ಕಡೆ ಖುಷಿನ ಆ ಫ್ರೆಂಡ್ ಕೂಡ ಪಾಸ್ ಆಗ್ಬಿಡ್ತಾನಪ್ಪ ತೊಂದ್ರೆ ಇಲ್ಲ ಅಂತ ಸೊ ಪೆಡಲ್ ಸ್ಟೋರ್ಸ್ ಇದ್ರು ಜೊತೆಲ್ ಹಂಗೆ ಅನ್ಸ್ತಾರೆ ಫ್ರೆಂಡ್ಸ್ ಜೊತೆ ಖುಷಿ ಖುಷಿ ಅವ್ರು ನಮ್ ಜೊತೆ ಕಾಲೇಜಿಗೆ ಬರ್ತಾರೆ ಅಂತ ಓಕೆ ಕಮಲೇಶ್ ಈಸಿ ಇತ್ತು ತುಂಬಾ ಈಸಿ ಇತ್ತ ಹೆಂಗ್ ಮಾಡಿದ್ರಿ ಫಸ್ಟ್ ಯಾವ ಸಬ್ಜೆಕ್ಟ್ ಎತ್ಕೊಂಡ್ರಿ ನೀವು ಸರ್ ಮ್ಯಾಥ್ಸ್ ಮ್ಯಾಥ್ಸ್ ಸಮ್ಸ್ ಎಲ್ಲ ಏನಿಲ್ಲ ನಾಲ್ಕು ಆಪ್ಷನ್ಸ್ ಇರುತ್ತೆ ಈ ಸ್ಕೂಲಲ್ಲಿ ಫ್ರೀ ಟೈಮಲ್ಲಿ ಚಿಕ್ಕ ಆಟ ಆಡಿರ್ತೀರ ನೆನಪಿದೆಯಾ ನಾವಂತೂ ಆಡಿದ್ವಿ ಫ್ರೀ ಟೈಮಲ್ಲಿ ಸೊ ಹಂಗೆ ಇತ್ತ ಎಕ್ಸಾಮು ಎಸ್ ಸರ್ ಖುಷಿ ಆಯ್ತಾ ನೋಡಿ ಮೂರೇಮಾರ್ ಶೀಟ್ನ ಓಕೆ ಸೊ ಏನ್ ಅನಿಸ್ತು ಎಕ್ಸಾಮ್ ನಿನ್ನೆ ಸರ್ ಈಸಿ ಇತ್ತು ಸರ್ ಆದ್ರೆ ಸರ್ ಅದೇ ನಾವು ಓದೋ ಸ್ಟೂಡೆಂಟ್ಸ್ಗೂ ಅವ್ರಿಗೂ ಇಬ್ಬರಿಗೂ ಪಾಸ್ ಮಾಡ್ತಿರೋದ್ರಿಂದ ಕಾಂಪಿಟೇಷನ್ ಜಾಸ್ತಿ ಆಗುತ್ತೆ ಸರ್ ನಾವು ಇನ್ನೂ ಹಾರ್ಡ್ ವರ್ಕ್ ಮಾಡ್ಬೇಕಾಗುತ್ತೆ ಸರ್ ಓಕೆ ಎಕ್ಸ್ಪೆಕ್ಟೇಷನ್ಸ್ ಹೆಂಗಿದೆ ಈ ಬಾರಿ ರಿಸಲ್ಟ್ ನಿಂದ ಒಂದು ಸರ್ ಎಕ್ಸ್ಪೆಕ್ಟೇಷನ್ಸ್ ಇದೆ ಸರ್ ಗೊತ್ತಾಗುತ್ತೆ ಮುಂದೆ ಸರ್ ಏನಾಗುತ್ತೆ ಓಕೆ ರಿಸಲ್ಟ್ ಬಂದರೆ ಸರ್ ಗೊತ್ತಾಗುತ್ತೆ ರಜನಿ ಈ ವರ್ಷ ನೀವು ಯಾರು ಮೂರು ಜನ ಸ್ಕೂಲ್ಗೆ ಹೋಗಿಲ್ಲ ಕರೆಕ್ಟಾ ಸ್ಕೂಲ್ ಮುಖ ಹೆಂಗಿದೆ ಅಂತ ನೋಡಿಲ್ಲ ಅಂದ್ರೆ 9th ಅಲ್ಲಿಂದ ಹೋಗಿದ್ರಿ ಸ್ಕೂಲ್ಗೆ ಆಮೇಲೆ ಮಾರ್ಚ್ನಲ್ಲಿ ಲಾಕ್ಡೌನ್ ಆಯಿತು ಮತ್ತೆ ಮನೆಯಲ್ಲೇ ಉಳ್ಕೊಂಡ್ಬಿಟ್ರಿ ಅವಾಗ ಮೋಸ್ಟ್ಲಿ ನೀವು ಅಡ್ಮಿಷನ್ ಟಿಕೆಟ್ ತರಕ ಹೋಗಿದ್ರೇನೋ ಅಂತ ಅಂದ್ಕೊಳ್ತೀನಿ ವಿತ್ ಪೇರೆಂಟ್ಸ್ ಅಷ್ಟೇ 2 ಮಂತ್ಸ್ ಸ್ಟಾರ್ಟ್ ಮಾಡಿದ್ರು ಅವಾಗ ಅಲ್ಲಿ ಕ್ಲಾಸಸ್ ಮಾಡಿದ್ರು ಅವಾಗ 2 ಅವರ್ಸ್ ಎಲ್ಲ ಒಂದೊಂದು ಸಬ್ಜೆಕ್ಟ್ ಇಟ್ಕೊಂಡು ಅವಾಗಲೂ ನಮ್ಗೆ ಒಳ್ಳೆ ಟ್ರೈನಿಂಗ್ ಕೊಟ್ಟಿದ್ರು ನಮ್ಮ ಸ್ಕೂಲಲ್ಲಿ ಓಕೆ ಸೊ ಹೆಂಗೆ ನಿಮ್ಮನ್ನ ಹೆಂಗೆ ಟ್ರೈನ್ ಅಪ್ ಮಾಡ್ತಾ ಇದ್ರೆ ಯಾಕಂದ್ರೆ ನಾವು ಎಕ್ಸಾಮ್ ಓರಿಯೆಂಟೆಡ್ ಆಗಿನೇ ಮಕ್ಕಳನ್ನ ತಯಾರು ಮಾಡಬೇಕು
ಸೊ ಅದ್ರ ಜೊತೆಗೆ ನಾಲೆಡ್ಜು ಕೂಡ ಅವ್ರಿಗೆ ಜಾಸ್ತಿ ಆಗಬೇಕು. ನಿಮ್ಮ ಶಾಲೆಯಲ್ಲಿ ಹೆಂಗೆ ಎಸ್ಪೆಷಲಿ ಟೆಂತ್ ಅವರು ಅಂತಂದ್ರೆ ತುಂಬ ಸೂಕ್ಷ್ಮ, ಯಾರು ಮಾತಾಡ್ಸಲ್ಲ ಅವ್ರನ್ನ, ತುಂಬ ಬೇರೆ ಕಡೆ ಡಿಸ್ಟರ್ಬ್ ಮಾಡಲ್ಲ ಅವ್ರಿಗೆ, ಸ್ಪೋರ್ಟ್ಸ್ ಆಕ್ಟಿವಿಟಿಗೆ ಆಕ್ಟಿವಿಟೀಸ್ಗೆ ಕಲ್ಚರಲ್ಗೆ ಅವ್ರನ್ನ ತುಂಬ ಡ್ರ್ಯಾಗ್ ಮಾಡಲ್ಲ. ಸೊ ನಿಮ್ಮ ಶಾಲೆಯಲ್ಲಿ ಇದೆಲ್ಲ ಏನೂ ಇರಲಿಲ್ಲ ಆಕ್ಚುಲಿ ಯಾವ ಶಾಲೆಯಲ್ಲಿ ಈ ವರ್ಷ ಮಾತ್ರ. ಸೊ ನಿಮ್ಮ ಶಾಲೆಯಲ್ಲಿ ಹೆಂಗೆ ನಿಮ್ಮ ಟ್ರೈನ್ ಅಪ್? ಪ್ರತಿ ವರ್ಷ ಎಲ್ಲ ಇರ್ತಾ ಇತ್ತು, ಎಲ್ಲದಕ್ಕೂ ಇನ್ವಾಲ್ವ್ ಮಾಡ್ಕೊತಾ ಇದ್ರು. ಈ ವರ್ಷ ಈ ತರ ಪ್ಯಾಂಡಮಿಕ್ ಇರೋದ್ರಿಂದ ನಮ್ಗೆ ಮನೆಯಲ್ಲೇ ಆನ್ಲೈನ್ ಕ್ಲಾಸಸ್ ಇರೋದ್ರಿಂದ ನಮ್ಗೆ ದಿನಕ್ಕೆ 4 ಕ್ಲಾಸಸ್ ಮಾಡೋರು, ಅದು ಒಂದೊಂದು 40 ಮಿನಿಟ್ಸ್ ಒಂದೊಂದು ಕ್ಲಾಸಸ್ ಮಾಡೋರು, 50 ಮಿನಿಟ್ಸ್ ಮಾಡೋರು, ವಾರಕ್ಕೆ ಒಂದೊಂದ್ಸರ್ತಿ ಟೆಸ್ಟ್ ಗೂಗಲ್ ಫಾರ್ಮ್ಸ್ ಮುಖಾಂತರ ಟೆಸ್ಟ್ಗಳನ್ನೆಲ್ಲ ಮಾಡೋರು, ಮತ್ತೆ ಪೇರೆಂಟ್ಸ್ ಮೀಟಿಂಗ್ಸು ಎಲ್ಲ ಎಲ್ಲ ಮಾಡೋರು, ಪ್ರಿಪ್ರೇಟರಿಸು ಮಿಡ್ ಟರ್ಮ್ ಸಹ ಮಾಡಿದ್ರು ನಮಗೆ. ಓಕೆ, ಎಲ್ಲರೂ ಪಾರ್ಟಿಸಿಪೇಟ್ ಮಾಡಿದ್ರೆ ನೀವು? ಸೊ ಹಂಗಾಗಿ ಏನು ಎಕ್ಸಾಮ್ಗೆ ಮಾಡಲೇಬಾರ್ದು ಅನ್ನೋದ್ ಏನಿರಲಿಲ್ಲ, ಯಾವಾಗ ಎಕ್ಸಾಮ್ ಕೊಟ್ಟರು ನಾನು ರೆಡಿ ಇದ್ದೀನಿ ಏನಾಗಿದ್ರೆ ನೀವು. ಓಕೆ ಅಕ್ಷತಾ, ಸೊ ನೀವು ಸಿ ಎಂ ಸಂವಾದದಲ್ಲಿ ಕೂಡ ಮಾತಾಡಿದ್ರಿ ಅಂತ, ಹೆಂಗಿತ್ತು ಅದು ಆ ಸನ್ನಿವೇಶ ಏನಂತ ಹೇಳ್ಬೋದು? ಆಕ್ಚುಲಿ ಅವ್ರ ಜೊತೆ ಮಾತಾಡ್ಮೇಲೆ ನಮ್ಗೆ ಇನ್ನೂ ಕಾನ್ಫಿಡೆನ್ಸ್ ಬಂತು. ಓಕೆ, ಇವಾಗ ಏನೋ ಸ್ವಲ್ಪ ಭಯ ಇತ್ತು, ಹೆಂಗಪ್ಪ ಈ ಕೋವಿಡ್ ಅಲ್ಲಿ ಬರೆಯೋದು, ಹೇಗೆ ಹೋಗೋದು, ಏನಾದ್ರೂ ಇನ್ ಕೇಸ್ ಅಟ್ಯಾಕ್ ಆಗ್ಬಿಟ್ರೆ ಏನ್ ಮಾಡೋದು. ಅವ್ರ ಜೊತೆ ಮಾತಾಡಿದ್ದಿಂದ ನಮ್ಗೆ ಏನೋ ಅಂದ್ರೆ ಫುಲ್ ಸ್ಯಾನಿಟೈಸ್ ಎಲ್ಲ ಮಾಡಿರ್ತೀವಿ ಅಂತ ಎಲ್ಲ ಹೇಳಿದ್ರಲ್ಲ, ಸೊ ನಮ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು. ಭಯ ಇತ್ತು ಹಾಗಿದ್ರೆ ಮುಂಚೆ? ಸ್ವಲ್ಪ ಭಯ ಇತ್ತು, ಹೇಗ್ ಬರೆಯೋದು, ಹೆಂಗೆ ಹೆಂಗಿರುತ್ತೋ ಏನು ಅಂತ. ಯೂಶಲಿ ಬೋರ್ಡ್ ಎಕ್ಸಾಮ್ಸ್ ಅಂದ್ರೆ ಭಯ ಇರುತ್ತೆ, ಈ ಸರಿ ಕೋವಿಡ್ ಟೈಮ್ ಅಲ್ಲಿ ಬರೀತಿದೀವಲ್ಲ, ಎಕ್ಸಾಮ್ಸ್ ಅಂದ್ರೆ ಭಯ ನಾರ್ಮಲ್ ಎಲ್ರಿಗೂ ಅಲ್ವಾ. ಸೊ ಯಾವ್ದನ್ನು ಓದಿರ್ತೀವೋ, ಯಾವ್ದನ್ನು ಬಿಟ್ಟಿರ್ತೀವೋ, ಯಾವ್ದನ್ನು ಓದಿರೋದು ಯಾವ್ದಾರು ಕೊಟ್ಬಿಡ್ತಾರ, ಈ ಭಯ ನಾರ್ಮಲ್ ಇದೇ ಇರುತ್ತೆ. ಸೊ ಹಾಗಾಗಿ ಸಿ ಎಂ ಅವ್ರ ಜೊತೆ ಮಾತಾಡಿದ್ರೆ, ಮುಖ್ಯಮಂತ್ರಿ ಯಡಿಯೂರಪ್ಪನವ್ರ ಜೊತೆ ಸ್ವಲ್ಪ ನಿಮ್ಗೆ ಕಾನ್ಫಿಡೆನ್ಸ್ ಬಿಲ್ಡ್ ಆಯ್ತು ಅಲ್ಲಿಗೆ ಅಂತ. ಓಕೆ, ಏನಾದ್ರೂ ಕ್ವೆಶ್ಚನ್ಸ್ ಇತ್ತಾ ನಿಮ್ದು ಆ ಟೈಮಲ್ಲಿ? ಅದೇ ನಂದು ಏನ್ ಕ್ವೆಶ್ಚನ್ ಅಂದ್ರೆ, ಇವಾಗ ನಾವು 95 ಅಬೋವ್ ಅಂದ್ರೆ ಫಸ್ಟ್ ಎಲ್ಲ ನಾವು ಏನ್ ಥಿಯರಿ ಪಾಠ ಹಂಗ್ ಬರಿತಿದ್ವಿ, ಅವಾಗ 95 ಅಬೋವ್ ಬಂದ್ರೆ ಕಾಲೇಜ್ಗೆ ಫ್ರೀ ಸೀಟ್ ಆ ತರ ಕೊಡ್ತಿದ್ರು, ಈ ಸತಿ ಹೆಂಗ್ ಕೊಡ್ತೀರಾ ಅಂತ ಕೇಳಿದ್ರೆ, ಸೊ ಅವರು ಈ ಸತಿನೂ ಪರ್ಸೆಂಟೇಜ್ ಕೊಡೋದ್ರಿಂದ ನೀವೇನು ಚಿಂತೆ ಮಾಡ್ಬೇಡಿ, ನೀವು ಎಕ್ಸಾಮ್ ಬರೀತೀರೋ ಹಂಗೆ ಬರೀರಿ ಅಂತ. ಅಂದ್ರೆ ಕಾಲೇಜ್ಗೆ ಫ್ರೀ ಸೀಟ್ ಸಿಗುತ್ತೆ ಅಲ್ಲಿಗೆ 95 ಅಬೋವ್ ಬಂದವ್ರಿಗೆ, ಸೊ ಒಳ್ಳೆ ಆಪ್ಷನ್ಸ್ ಅದು ಓದೋ ಮಕ್ಕಳಿಗೆ ಅಲ್ವಾ. ಓಕೆ, ಮುಂದಿನ ನಿಮ್ಮ ನಿರ್ಧಾರ ಅಂದ್ರೆ, ಈಗ ಪೇರೆಂಟ್ಸ್ ಕೂಡ ಮನೆ ಮುಂದೆ ಯೋಚನೆ ಮಾಡ್ತಾ ಇದ್ರು ಈ ಪ್ಯಾಂಡಮಿಕ್ ಸಿಚುಯೇಷನ್ ಹೆಂಗಪ್ಪ ಏನ್ ಕಥೆನೋ, ಒಂದ್ ಕಡೆ ಫೀಸು ಜಗಳ ಆಗ್ತಾ ಇತ್ತು, ಸ್ಕೂಲ್ ಬರಂಗಿರ್ಲಿಲ್ಲ, ಹೋಗಂಗಿರ್ಲಿಲ್ಲ, ಏನ್ ಮಾಡ್ತಾರೋ ಈ ಸತಿ ಎಕ್ಸಾಮ್, ಸುಮ್ನೆ ಪ್ರಮೋಟ್ ಮಾಡ್ಬಿಡ್ತಾರ ಗೊತ್ತಿಲ್ಲ, ಬಟ್ ಟೆಂತ್ ಹಂಗ ಮಾಡಂಗಿರ್ಲಿಲ್ಲ ಅಲ್ವಾ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರ ಸುಮ್ನೆ ಪ್ರಮೋಟ್ ಮಾಡ್ಬಿಡ್ಲಿ, ಎಕ್ಸಾಮ್ಸ್ ಏನಾದ್ರೂ ಬೇಡ ಅಂತ ಏನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ? ಇಲ್ಲ, ಏನು ಅಂದ್ರೆ ಇವಾಗ ಬೇರೆ ಸ್ಟೇಟ್ ಅಲ್ಲೆಲ್ಲ ಪ್ರಮೋಟ್ ಮಾಡ್ತಿದ್ರು ನಂಗೆ, ಅಯ್ಯೋ ನಮ್ಗೂ ಹಂಗ್ ಮಾಡ್ಬಿಟ್ರೆ ಏನು, ನಾವು ಹೋದ್ರು ಓದಿದ್ರು ಏನು ಪ್ರಯೋಜನ ಇರ್ತಿರ್ಲಿಲ್ವಲ್ಲ ಅಂತ ಅನ್ಸ್ತಿತ್ತು. ಸೊ ಎಜುಕೇಶನಲ್ ಮಿನಿಸ್ಟರ್ ಒಳ್ಳೆ ಡಿಸಿಷನ್ ತಗೊಂಡಿದ್ದಾರೆ. ಇಲ್ಲ, ಆ ತರ ಎಲ್ಲ ಏನ್ ಅನ್ಸಿಲ್ಲ ನಮ್ಗೆ, ಈ ತರ ರೆಡ್ಯೂಸ್ ಸಿಲೆಬಸ್ ಎಲ್ಲ ಮಾಡಿ ಇಷ್ಟೆಲ್ಲ ಫೆಸಿಲಿಟಿ ಮಾಡ್ಕೊಟ್ರು, ಸಡನ್ ಆಗಿ ನಮ್ಗೆ ಸುಮ್ನೆ ಪಾಸ್ ಮಾಡೋದ್ ಬೇಡ ಅಂತ ಅನ್ಸಿತ್ತು ನಮ್ಗೆ. ಯಾಕಂದ್ರೆ ಸಿ ಬಿ ಎಸ್ ಸಿ ಅವರಿಗೂ ರೆಡ್ಯೂಸ್ ಸಿಲೆಬಸ್ ಎಲ್ಲ ಮಾಡಿದ್ರು ಸಿಲೆಬಸ್ ನ, ಯಾಕಂದ್ರೆ ನಾವು ಡೆಲ್ಲಿಯಲ್ಲಿ ಬೇರೆ ಸ್ಟೇಟ್ ಅಲ್ಲೆಲ್ಲ ನೋಡ್ತಾ ಇದ್ದಾಗ ಅವರೆಲ್ಲ ಎಕ್ಸಾಮ್ ನೇ ಸ್ಟಾಪ್ ಮಾಡ್ಬಿಟ್ರಂತೆ, ಪೋಸ್ಟ್ಪೋನ್ ಮಾಡಿದ್ರಂತೆ ಅಂದಾಗ ಸ್ಟೇಟ್ ಸಿಲೆಬಸ್ ನವ್ರಿಗೆ ಯಾಕೆ ಮಾಡಬೇಕು ಅನ್ನೋದು ಅದು ಎಲ್ಲರಿಗೂ ಒಂದು ಪ್ರಶ್ನೆ ಬರ್ತೈತಿ, ಪಾಪ ಈ ಮಕ್ಳು ಏನು ಮಾಡಿದಾರೆ, ಅವ್ರಿಗೆ ಯಾಕೆ ಇಷ್ಟೊಂದು ಕಷ್ಟ ಕೊಡ್ತಾರೆ ಅಂತ ಹೊರಗಡೆ ಜನ ಮಾತಾಡ್ಕೊಳ್ತಾ ಇದ್ದಿದ್ದ. ಇನ್ಫ್ಯಾಕ್ಟ್ ಎಲ್ಲ ಕಡೆ ಯಾಕೆ ಬೇಕು ಎಕ್ಸಾಮ್ ಇಂಥ ಪ್ಯಾಂಡಮಿಕ್ ಸಿಚುಯೇಷನ್ ಅಲ್ಲಿ ಅಂತ ಈಗೇನು ಅನಿಸ್ತಿತ್ತು ಅವ್ರು ನಿಮಗೆ? ಅವಾಗ ಅವ್ರೆಲ್ಲಾದ್ರೂ ಹೇಳೋದ್ರಿಂದ ಅವರೆಲ್ಲ ನಮ್ಮ ಒಳ್ಳೇದಕ್ಕೆ ಹೇಳ್ತಾರೆ ಅನ್ನೋದು ಒಂದು ಗೊತ್ತಿತ್ತು. ಆದರೆ ಹೋದ ವರ್ಷ ಎಲ್ಲ ಸುರೇಶ್ ಕುಮಾರ್ ಸರು ಎಲ್ರಿಗೂ ಎಷ್ಟು ಸೇಫ್ ಆಗಿ ಎಕ್ಸಾಮ್ ಮಾಡಿ ಮುಗಿಸಿದ್ರು ಅನ್ನೋದೊಂದು ಗೊತ್ತಿದ್ದರಿದ್ದರಿಂದ ಈ ಸರ್ತಿನೂ ಅಷ್ಟೇ ಚೆನ್ನಾಗಿ ಮಾಡ್ತಾರೆ ಅನ್ನೋ ನಂಬಿಕೆ ಇತ್ತು. ಓಕೆ, ಅಂದರೆ ನಿಮಗೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಮೇಲೆ ಮಿನಿಸ್ಟರ್ ಮೇಲೆ ತುಂಬ ಕಾನ್ಫಿಡೆನ್ಸ್ ಇತ್ತು ಹಾಗಿದ್ರೆ? ಸ್ವಲ್ಪ ಇತ್ತು, ಯಾಕಂದ್ರೆ ಓದ್ಸರ್ತಿದ್ದವ್ರೆಲ್ಲ ಏನಷ್ಟು ಏನು ಹುಷಾರಿಲ್ದಲೇ ಇಲ್ಲ ಆ ತರ ಎಲ್ಲ ಇರ್ಲಿಲ್ಲ, ತುಂಬಾ ಸೇಫ್ ಆಗಿದ್ರಲ್ವಾ, ಅದಕ್ಕೆ ನಮಗೂ ಈ ಸರ್ತಿನೂ ಅಷ್ಟೇ ಸೇಫ್ಟಿ ಮೆಷರ್ಸ್ ಎಲ್ಲ ತಗೊಂಡ್ ಮಾಡ್ತಾರೆ ಅನ್ನೋದು ನಿಮ್ಗೆ ಐಡಿಯಾಸ್ ಇತ್ತು. ಓಕೆ, ಕಮಲೇಶ್, ನಿಮ್ ಶಾಲೆನಲ್ಲಿ ಯಾವ ರೀತಿ ಆನ್ಲೈನ್ ಕ್ಲಾಸ್ ಅಂತ ತಕ್ಷಣ ನಿಮ್ಗೆ ಇಂಟ್ರೊಡ್ಯೂಸ್ ಆಗಿದೆ ಇವಾಗ ಅಲ್ವೇ, ಈಗ ನಿಮ್ಮ ಪ್ಯಾಂಡಮಿಕ್ ಸಿಚುಯೇಷನ್ ಶುರು ಆದ್ಮೇಲೆ ನಿಮ್ಮ 10th ಕ್ಲಾಸ್ ಶುರು ಆದ್ಮೇಲೆ ಆನ್ಲೈನ್ ಕ್ಲಾಸ್ಗಳನ್ನ ಹೆಚ್ಚಿಗೆ ನೀವು ಕಲಿಯೋದಕ್ಕೆ ಶುರು ಮಾಡಿದ್ರಿ. ಆನ್ಲೈನ್ ಕ್ಲಾಸ್ ಬಗ್ಗೆ ತುಂಬ ಜನರಿಗೆ ಒಂದು ಅಸಮಾಧಾನ ಇದೆ, ಏನಪ್ಪಾ ಅಂತಂದ್ರೆ ಸರಿಯಾಗಿ ಅರ್ಥ ಆಗಲ್ಲ, ಒಂದು ಕೇಳಿಸಲ್ಲ, ಅಥವಾ ಇಂಟ್ರಾಕ್ಷನ್ ವಿತ್ ಟೀಚರ್ಸ್ ಮತ್ತು ಸ್ಟೂಡೆಂಟ್ಸು ಅಷ್ಟು ಮ್ಯಾಚ್ ಆಗಲ್ಲ ಅಂತ, ನಿಜನಾ ಹೆಂಗೆ ಅಂತ? ಸರ್, ಹಂಗೇನಿಲ್ಲ ಸರ್, ನಮ್ ಸ್ಕೂಲಲ್ಲಿ ಆತರ ಏನಿರಲಿಲ್ಲ ಸರ್. ಸರ್, ಆನ್ಲೈನ್ ಕ್ಲಾಸ್ ನಮ್ಮ ಕ್ಲಾಸ್ ಸ್ಕೂಲಲ್ಲಿ ಎಲ್ಲ ನೀಟಾಗಿ ಮಾಡ್ತಿದ್ರು, 40-40 ಮಿನಿಟ್ಸ್ ಇಂಟ್ರಾಕ್ಷನ್ ಕ್ಲಾಸಸ್ ಇರ್ತಿತ್ತು ಸರ್ ವೀಕೆಂಡ್ಸಲ್ಲೆಲ್ಲ. ಸೊ ಸರ್, ನಮಗೆ ಚೆನ್ನಾಗಿ ಮಾಡಿದ್ರು ಸರ್ ಆನ್ಲೈನ್ ಕ್ಲಾಸ್. ನೋ ಕ್ವಶನ್. ಓಕೆ, ಅಂದ್ರೆ ಕಾಮನ್ ಆಗಿ ರೆಗ್ಯುಲರ್ ಕ್ಲಾಸ್ಗೆ ಅಂದ್ರೆ ನಾವು ಆಫ್ಲೈನ್ ಕ್ಲಾಸ್ಗೆ ಹೋಗೋದಕ್ಕಿಂತ, ಕ್ಲಾಸ್ ರೂಮ್ ಸಿಚುಯೇಷನ್ ಅಲ್ಲಿ ನಾವು ಪಾಠ ಕಲಿಯೋದಕ್ಕಿಂತ ಆನ್ಲೈನ್ ಬೆಸ್ಟಾ ಅಥವಾ ಅದಕ್ಕಿಂತ ಒಂದು ಹೆಜ್ಜೆ ಕಡಿಮೆ ಅಂತ ಹೇಳ್ಬೋದು? ಇಲ್ಲ ಸರ್, ಆಫ್ಲೈನ್ ಕ್ಲಾಸಸ್ ಸರ್ ಬೆಸ್ಟ್ ಇರುತ್ತೆ ಸರ್, ಯಾಕಂದ್ರೆ ಅಲ್ಲಿ ಜಾಸ್ತಿ ಇಂಟ್ರಾಕ್ಷನ್ ಮಾಡ್ಬೋದು ಸರ್, ಅವರು ಕೇಳಿಸ್ಕೊಂತಿರ್ತೀವಿ ನೀಟಾಗಿ ಸರ್. ಆನ್ಲೈನ್ ಕ್ಲಾಸ್ ಅಲ್ಲಿ ಅಷ್ಟೊಂದಾಗಲ್ಲ, ಯಾಕಂದ್ರೆ ಮನೆ ಡಿಸ್ಟರ್ಬೆನ್ಸ್ ಇರುತ್ತೆ. ಕರೆಕ್ಟ್ ಸರ್, ಬೇರೆ ಬೇರೆ ಡಿಸ್ಟರ್ಬೆನ್ಸ್ ಇರುತ್ತೆ ಸರ್, ಮೊಬೈಲ್ ಒಂದೊಂದ್ಸರಿ ನೆಟ್ ಇರಲ್ಲ ಸರ್, ನೆಟ್ವರ್ಕ್ ಸಿಗಲ್ಲ. ಸೊ ಸರ್, ಆನ್ಲೈನ್ ಕ್ಲಾಸಸ್ ಚೆನ್ನಾಗಿರುತ್ತೆ ಸರ್.
ಓಕೆ ನಿಮಗೆ ಆ ತರದ ಏನು ಪ್ರಾಬ್ಲಮ್ಸ್ ಏನಾದರೂ ಆಯ್ತಾ ಟೀಚರ್ಸ್ ಇಂಟ್ರಾಕ್ಷನ್ಸ್ ಏನಾದರೂ ಕಟ್ ಆಗೋದು ಮಧ್ಯ ಮಧ್ಯ ಸ್ವಲ್ಪ ಗ್ಯಾಪ್ ಆಗೇ ಬಿಡುತ್ತೆ ಸ್ವಲ್ಪ ಕನ್ಫ್ಯೂಷನ್ಸ್ ಆಗುತ್ತೆ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ ಸೊ ಎಲ್ಲರ ಮನೆಯಲ್ಲಿ ಒಂದೇ ರೀತಿ ಇರಲ್ವೇ ಸೊ ಹಾಗಾಗಿ ಏನ್ ಅನಿಸ್ತಾ ನಿಮಗೆ ಆಗಿದೆ ಇಂಟ್ರಾಕ್ಷನ್ಸ್ ಚೆನ್ನಾಗಿ ಮಾಡಿದ್ರು ಹಂಗೆ ಬ್ರೇಕು ಆಗ್ತಿತ್ತು ನಂಗೆ ಅದರೊಳಗೆ ಏನ್ ಪಾಸಿಟಿವ್ ಅಂದ್ರೆ ಡಿ ಡಿ ಚಂದನ ಸಂವೇದ ಕ್ಲಾಸಸ್ ಬರ್ತಿತ್ತು ಸೊ ಅದನ್ನು ಕೇಳ್ತಿದ್ದೆ ನಾನು ಸೊ ಅದು ತುಂಬಾ ಹೆಲ್ಪ್ ಆಗಿದೆ ನನಗೆ ಅಂಡ್ ನಮ್ ಟೀಚರ್ಸ್ ಏನಂದ್ರೆ ಫೋನ್ ಮಾಡಿ ನಾವು ಇವಾಗ ಕ್ಲಾಸಸ್ 40 ಮಿನಿಟ್ಸ್ ಅಷ್ಟೇ ನಡೀತಿದ್ದು ಅವ್ರು ಪಾಠ ಮಾಡ್ತಿದ್ರು ನಮ್ಗೆ ಮಾತಾಡಕ್ ಅಷ್ಟು ಟೈಮ್ ಸಿಗ್ತಿರ್ಲಿಲ್ಲ ಸೊ ಕಾಲ್ ಮಾಡಿಬಿಟ್ಟು ಡೌಟ್ಸ್ ಕ್ಲಿಯರ್ ಮಾಡ್ಕೊಂಡ್ ಅಲ್ಲೇ ನಮ್ಗೆ ಲೈವ್ ಆಗಿ ಏನೋ ಆಗ್ತಾ ಇರಲಿಲ್ಲ ಜೂಮ್ ನೀವು ಕ್ಲಾಸ್ ಅಲ್ಲಿ ಅಟೆಂಡ್ ಮಾಡ್ತಿರ್ತಿದ್ರಿ ಅಥವಾ ಗೂಗಲ್ ಮೀಟ್ ಜೂಮ್ ಅಲ್ಲಿ ಮಾಡ್ತಾ ಇದ್ರಿ ಸೊ ಒಂದು ಒಂದು ಒನ್ ಶಾರ್ಟ್ ಆಫ್ ಟೈಮ್ಗೆ 40 ಮಿನಿಟ್ಸ್ಗೆ ಸೊ ನಮಗೆ ಅದು ಕ್ಲಾಸ್ ರೂಮ್ ಸಿಚುಯೇಷನ್ ಲೈವ್ ಇಂಟ್ರಾಕ್ಷನ್ ಆಗ್ತಾ ಇರಲಿಲ್ಲ ಅನ್ನೋದು ಎಲ್ರಿಗೂ ಸ್ವಲ್ಪ ಕಸಿ ಬಿಸಿ ಹಾಗೆ ಇದೆ ಏನೋ ಡೌಟ್ಸ್ ಇದ್ರು ಕೇಳಕ್ ಆಗ್ತಾ ಇರಲಿಲ್ಲ ಅವ್ರಿಗೆ ಸಡನ್ ಆಗಿ ಅಂತ ಆ ತರದ ಏನಾದ್ರೂ ಪ್ರಾಬ್ಲಮ್ಸ್ ಆಗಿತ್ತಾ ಫೇಸ್ ಮಾಡಿದ್ರೆ ಆಗಿತ್ತು ಆ ತರ ಒಂದ್ ಎರಡ್ ಮೂರ್ ಸರ್ತಿ ಈಗ ಟೀಚರ್ಸ್ ಎಲ್ರು ಒಂದ್ ಸ್ಕ್ರೀನ್ ಅಲ್ಲಿ ಒಂದ್ 4-5 ಜನ ಬರ್ತಿದ್ರಂತೆ ಅಷ್ಟ್ ಜನದಲ್ಲಿ ನಾವ್ ಕಾಣಿಸ್ತಾನೆ ಇರ್ಬೋದು ಆ ಟೈಮಲ್ಲಿ ನಾವೇನೇ ಒಂದು ಅವ್ರಿಗೆ ಡೌಟ್ಸ್ ಕೇಳ್ಬೇಕು ಅಂದ್ರು ಅಷ್ಟಾಗಿ ಅವ್ರು ಎಷ್ಟೇ ಇದ್ರು ಹೇಳೋರು ಹೇಳ್ತಾ ಇದ್ರು ಆದ್ರೆ ಅವ್ರಿಗೂ ನೆಟ್ವರ್ಕ್ ಪ್ರಾಬ್ಲಮ್ ಎಲ್ಲ ಇದ್ದಾಗ ಆಗ್ತಲೇ ಇದ್ದಾಗ ಅವಾಗ ನಾವು ಫೋನ್ ಮಾಡಿ ಕ್ಲಾಸ್ ಮುಗಿದ ತಕ್ಷಣ ಅವ್ರಿಗೆ ಫೋನ್ ಮಾಡಿದ್ರೆ ಅವ್ರು ಏನೇ ಡೌಟ್ಸ್ ಇದ್ರು ಕ್ಲಿಯರ್ ಮಾಡಿರ್ತಿದ್ರು ಅವ್ರು ಯಾವಾಗ್ಲೇ ನಾವ್ ಯಾವಾಗ್ಲೇ ಫೋನ್ ಮಾಡಿದ್ರು ಅವ್ರು ಡೌಟ್ ಕ್ಲಿಯರ್ ಮಾಡೋರು ಪೇರೆಂಟ್ಸ್ ಮೀಟಿಂಗ್ ಅಲ್ಲಿ ನಿಮ್ಗೆ ಏನಾದ್ರು ಆ ತರ ಏನಾದ್ರು ಡೌಟ್ಸ್ ಇದ್ರೆ ನಿಮ್ಗೆ ಏನಾದ್ರು ತೊಂದರೆ ಆಗ್ತಾ ಇದ್ರೆ ಹೇಳಿ ಅಂತ ಎಲ್ಲ ನಮ್ದು ಸಾಲ್ವ್ ಮಾಡೋಣ ಪ್ರಾಬ್ಲಮ್ಸ್ ಓಕೆ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಇದ್ರು ಈಗ ಮ್ಯಾಥ್ಸ್ ವಿಚಾರಕ್ಕೆ ಬರೋಣ ಪ್ರಾಬ್ಲಮ್ ಸಾಲ್ವ್ ಮಾಡೋದೇ ಮ್ಯಾಥ್ಸ್ ನ ದೊಡ್ಡ ಕೆಲವರು ಕಬ್ಬಿಣದ ಕಡ್ಲೆ ಕೆಲವರು ತುಂಬಾ ಈಸಿ ಕೆಲವರು ಆಟ ಆಡ್ಕೊಂಡು ಮ್ಯಾಥ್ಸ್ ನ ಕಲಿತಾರೆ ಕೆಲವ್ರಿಗೆ ಇನ್ನೂ ಸಾಕ ಮ್ಯಾಥ್ಸ್ ಕಲಿದಕ್ಕೆ ತುಂಬಾ ದಾರಿಗಳಿದಾವೆ ಈಗಂತೂ ಆಗಿನ ಕಾಲಕ್ಕಿಂತ ಎದುರಿಗೆ ಹೇಳ್ಕೊಟ್ರೇನೆ ತುಂಬಾನೇ ಕಷ್ಟ ಮ್ಯಾಥ್ಸ್ ಅಂದ್ರೆ ಆ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಥವಾ ಈಕ್ವೇಶನ್ಸ್ ಗಳಾಗ್ಬೋದು ಅದನ್ನ ಹಾಕಿ ಮಾಡ್ಬೇಕಾದ್ರೆ ಈ ಆನ್ಲೈನ್ ಅಲ್ಲಿ ಏನೋ ತೊಂದರೆ ಆಗ್ತಾ ಇತ್ತು ಅದ್ರ ಬಗ್ಗೆ ಹೆಂಗೆ ಅಂದ್ರೆ ಒಂದೊಂದು ಪ್ರಾಬ್ಲಮ್ಸ್ ಅರ್ಥ ಆಗ್ತಾ ಇರಲಿಲ್ಲ ದೊಡ್ಡ 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 ಪ್ರಾಬ್ಲಮ್ಸ್ ಗಳನ್ನ ಸ್ಲೈಡ್ ಬಿಟ್ಬಿಡ್ತಿದ್ರು ಸ್ಲೈಡ್ ಎಲ್ಲ ತೋರಿಸಿದಾಗ ಅರ್ಥ ಆಗ್ತಾ ಇರಲಿಲ್ಲ ಸ್ಟೆಪ್ ಬೈ ಸ್ಟೆಪ್ ಗೊತ್ತಾಗ್ತಿರಲಿಲ್ಲ ಅವಾಗ ನಮ್ ಸರ್ಗೆ ನಾವು ವಾಟ್ಸ್ಆಪ್ ಅಲ್ಲಿ ಏನಾದ್ರು ಅವರಿಗೆ ಅದನ್ನ ಫೋಟೋ ಹೊಡೆದು ಕಳ್ಸಿದ್ರೆ ಅವ್ರು ಡೀಟೇಲ್ ಆಗಿ ಬರೆದ್ಬಿಟ್ಟು ನಮಗೆ ವಾಟ್ಸ್ಆಪ್ ಅಲ್ಲೇ ನೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಫೋನ್ ಅಲ್ಲಿ ಮಾಡ್ತಾ ಇದ್ರು ಅಕಸ್ಮಾತ್ ಇನ್ನೂ ಡೌಟ್ ಇದೆ ಸ್ಕೂಲ್ ಹತ್ರ ಬನ್ನಿ ಎರಡ್ ಬ್ರಾಂಚ್ ಇದ್ದಿದ್ರಿಂದ ಇಲ್ಲೇ ಇಲ್ಲೇ ಬನ್ನಿ ನಾವ್ ಅರ್ಥ ಮಾಡಿಸ್ತೀವಿ ಅಂತ ಎಲ್ಲ ಹೇಳ್ತಾ ಇದ್ರು ಏನೋ ನಿಮ್ಗೆ ಹೆಂಗೆ ಮ್ಯಾಥ್ಸ್ ಎಸ್ಪೆಷಲಿ ಮ್ಯಾಥ್ಸ್ ಗೆ ಅಂತಂದ್ರೆ ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಹೇಳ್ಕೊಡ್ಬೇಕಾದ್ರೆ ನೋಡಿದ್ರು ನಮ್ಗೆ ಗೊತ್ತಾಗಲ್ಲ ಯಾವ ಸ್ಟೆಪ್ ಮಿಸ್ ಆಯ್ತು ಅನ್ನೋದು ಆತರದೇನ ಪ್ರಾಬ್ಲಮ್ಸ್ ಆಗಿತ್ತಾ ಹೆಂಗೆ ಅಂತ ಆಕ್ಚುಲಿ ಸರ್ ನಮ್ದು ಏನೋ ಒಂದು ಸ್ಲೈಡ್ಸ್ ಎಲ್ಲ ಆಗ್ತಿರ್ಲಿಲ್ಲ ನಮ್ ಸರ್ ಪೇಪರ್ ಅಲ್ಲೇ ಬರ್ದು ತೋರಿಸಿರ್ತೀವಿ ಸೊ ನಂಗೆ ಅದು ತುಂಬಾ ಹೆಲ್ಪ್ ಆಗ್ತು ಏನು ಅಂದ್ರೆ ಸ್ಲೈಡ್ಸ್ ಅಲ್ಲೇ ಸ್ವಲ್ಪ ಅರ್ಥ ಆಗಲ್ಲ ಸ್ವಲ್ಪ ಏನು ಅಂದ್ರೆ ಅದು ಏನೋ ಗೂಗಲ್ ಅಲ್ಲೋ ಏನೋ ಅವ್ರು ಪ್ರಿಪೇರ್ ಮಾಡೋ ಆಗ್ತಿರ್ತಾರೆ ಸೊ ನಮ್ ಟೀಚರ್ಸ್ ಹೇಗ್ ಮಾಡ್ತಿದ್ರು ಅಂದ್ರೆ ಬರ್ದ್ಬಿಟ್ಟೆ ತೋರಿಸ್ತಿದ್ರು ಅಂಡ್ ನಂಗೆ ಮ್ಯಾಥ್ಸ್ ಮತ್ತೆ ಸೈನ್ಸ್ ಹೇಗೆ ಇನ್ನೂ ಹೆಲ್ಪ್ ಆಯ್ತು ಅಂದ್ರೆ ವಿದ್ಯಾಶಂಕರ್ ಟ್ಯೂಷನ್ ಅಂತ ಸೇರಿಯರ್ ಸೊ ಅವರಿಂದ ತುಂಬಾ ಹೆಲ್ಪ್ ಆಯ್ತು ಅವರು ಏಪ್ರಿಲ್ ಅಲ್ಲೇ ಸ್ಟಾರ್ಟ್ ಮಾಡಿದ್ರು 10th ಕ್ಲಾಸಸ್ ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆನೆ ಸ್ಟಾರ್ಟ್ ಮಾಡಿದ್ರು ಅವರು ವೆಬ್ಸೈಟ್ ಮಾಡ್ಬಿಟ್ಟು ಮಾಡಿದ್ರು ಸೊ ನಾವು ಎಷ್ಟು ಟೈಮ್ ಆದ್ರೂ ಕೇಳ್ಬೋದಿತ್ತು ಇನ್ಫೈನೈಟ್ ಟೈಮ್ಸ್ ಸೊ ಅದಕ್ಕೆ ನಾನು ಅವ್ರಿಗೂ ಮತ್ತೆ ನಮ್ಮ ಟೀಚರ್ಸ್ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ ಮ್ಯಾಥ್ಸ್ ಸೈನ್ಸ್ ಅಲ್ಲಿ ಸ್ಪೆಷಲ್ ಓಕೆ ಬೇರೆ ಕಮಲೇಶ್ ಬೇರೆ ಸಬ್ಜೆಕ್ಟ್ಸ್ ಮ್ಯಾಥ್ಸ್ ಅನ್ನು ಹೊರತುಪಡಿಸಿ ಬೇರೆ ನಿಮಗೆ ಡೌಟ್ಸ್ ಕೇಳಬೇಕು ಫಿಸಿಕ್ಸ್ ಆದ್ರೂ ಆಗ್ಬೋದು ಕೆಮಿಸ್ಟ್ರಿ ಆದ್ರೂ ಆಗ್ಬೋದು ಬಯಾಲಜಿ ಆದ್ರೂ ಆಗ್ಬೋದು ಇನ್ಫ್ಯಾಕ್ಟ್ ಇಂಗ್ಲಿಷ್ ಯಾವ್ದಾದ್ರು ಗ್ರಾಮರ್ ಪಾರ್ಟ್ಸ್ ಏನಾದ್ರು ಕೇಳಬೇಕು ಅಂದ ತಕ್ಷಣ ಯಾವ್ದ್ರ ಮೊರೆ ಹೋಗ್ತಾ ಇದ್ರಿ ನೀವು ನೀವು ಸ್ವಂತ ಓದ್ಕೊಳ್ತಾ ಇದ್ರ ಮನೆಯಲ್ಲಿ ಅದಕ್ಕೆ ಪ್ರಿಪರೇಷನ್ ಸಿಗ್ತಾ ಇತ್ತ ಹಿಂಗೆ ಅಂತ ಇಲ್ಲ ಸರ್ ನಮಗೆ ಸರ್ ಫೋನ್ ಮಾಡಿ ಕೇಳ್ತೀವಿ ನಾವು ಡೌಟ್ ಯಾವ್ದಾದ್ರು ಇದ್ರೆ ಅವರು ಯಾವಾಗ ರೆಡಿ ಇರೋರು ಸರ್ ನಮ್ಗೆ ಏನೇ ಡೌಟ್ ಬಂದಿದ್ರು ಆನ್ಸರ್ ಮಾಡಕ್ಕೆ ಸರ್ ಕೆಲವೊಂದು ನಾವೇ ಓದ್ಕೊಂತಿದ್ವಿ ಇಲ್ಲದೇ ಈಗ ಸರ್ ಲ್ಯಾಂಗ್ವೇಜಸ್ ಎಲ್ಲ ನಾವೇ ಓದ್ಕೊಂತಿದ್ವಿ ಸರ್ ಲೆಸನ್ಸ್ ಇರ್ತಿದ್ವಿ ಸರ್ ಲೆಸನ್ಸ್ ಓದ್ಕೊಂತಿದ್ವಿ ಸರ್ ಸೊ ನೋ ಪ್ರಾಬ್ಲಮ್ ಈಗ ನೆಕ್ಸ್ಟ್ ಇರೋದು ನಾಳೆ ಇರೋದು ಲ್ಯಾಂಗ್ವೇಜಸ್ ಎಕ್ಸಾಮ್ ಕನ್ನಡ ಇಂಗ್ಲೀಷ್ ಹಿಂದಿ ಸೊ ಮೂರು ಒಂದೇ ಸಬ್ಜೆಕ್ಟ್ ಸರ್ ಫಸ್ಟ್ ಲ್ಯಾಂಗ್ವೇಜ್ ಕನ್ನಡ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ಥರ್ಡ್ ಲ್ಯಾಂಗ್ವೇಜ್ ಹಿಂದಿ ಮೂರು ಜನದ್ದು ಅಷ್ಟೇ ಇದೆ ಓಕೆ ಹೆಂಗೆ ಪ್ರಿಪೇರ್ ಆಗಿದೆ ಅದಕ್ಕೆ ಶಿಕಾ ಈಸಿ ಇದೆ ಪ್ರಿಪೇರ್ ಆಗಿದ್ದೀನಿ ಎಲ್ಲ ಈಸಿ ಎಲ್ಲಾನು ಈಸಿ ಇರುತ್ತೆ ಇವಾಗ ಏನೋ ನಾನು ಬರೆಯಂಗಿರಲ್ಲ ಹೆಚ್ಚಿಗೆ ಅಂತ ಆಗಲ್ಲ ಸರ್ ಸ್ವಲ್ಪ ಗ್ರಾಮರ್ ಅಲ್ಲಿ ಸ್ವಲ್ಪ ಕನ್ಫ್ಯೂಸ್ ಎಲ್ಲ ಆಗುತ್ತೆ ಓಕೆ ಸೊ ಅದರೊಳಗೆ ನಮ್ಮ ಟೀಚರ್ಸ್ ತುಂಬಾ ಯಾಕೆ ಪ್ರಶ್ನೆ ಕೇಳಿದೆ ಅಂದ್ರೆ ಅಕ್ಷತ ಸೊ ನಾವು ಒಂದು ಪ್ರಶ್ನೆನ ಕೊಟ್ಟಾಗ ಮುಂಚೆ ಫಾರ್ಮಲ್ ಆಗಿ ನಾವು 100 ಮಾರ್ಕ್ಸ್ ಅಥವಾ 80 ಮಾರ್ಕ್ಸ್ ಎದುರಿಸಬೇಕಂತಂದ್ರೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿ ಅನ್ನುವಂಥ ಪ್ರಶ್ನೆ ಇರುತ್ತೆ ಈ ಮೂರು ನಾಲ್ಕು ಇಲ್ಲ ನಾಲ್ಕು ಆಪ್ಷನ್ ಇರುತ್ತೆ ಅದರಲ್ಲಿ ಯಾವ್ದಾದ್ರು ಒಂದೇ ಟಿಕ್ ಮಾಡಿ ಅಂತಿರುತ್ತೆ ಸೊ ಹೀಗಿದ್ದಾಗ ನಾವು ಕಂಪ್ಲೀಟ್ ಟೆಕ್ಸ್ಚುಯಲ್ ಅನ್ನು ಓದಿರಬೇಕು ಓದಿದ್ರೆ ಮಾತ್ರ ಆ ಪಾಯಿಂಟ್ ಆನ್ಸರ್ ಏನಿದೆ ನಮ್ಗೆ ಅದು ಗೊತ್ತಾಗುತ್ತೆ ಅಲ್ವಾ ಈ ಕ್ವಶನ್ ಆದ್ರೆ ನಾವು ಕ್ವಶನಿಗೆ ಪ್ರಿಪೇರ್ ಆಗ್ತಾ ಇದ್ವಿ ಈಗಲ್ಲ ಇಡೀ ಪಾಠಕ್ಕೆ ಪ್ರಿಪೇರ್ ಆಗ್ಬೇಕು ನಾವು ಸೊ ಹಾಗಿದ್ದಾಗ ತುಂಬಾ ಗಮನ ಹರಿಸಿ ತುಂಬಾ ಡೀಪ್ ಆಗಿ ನಾವು ಸ್ಟಡಿ ಮಾಡಲೇಬೇಕು ಅಂತ ಹಾಗೆ ಲ್ಯಾಂಗ್ವೇಜಸ್ ಮತ್ತು ಕೋರ್ ಸಬ್ಜೆಕ್ಟ್ಸ್ ಎಲ್ಲವನ್ನು ಕೂಡ ಸೊ ಅಂದ್ರೆ ಓದೋದ್ ವಿಷಯ ಜಾಸ್ತಿ ಇರುತ್ತೆ ಈ ಎಕ್ಸಾಮ್ ಪ್ಯಾಟರ್ನ್ ಏನಿದೆಯಲ್ಲ ಓದೋ ವಿಷಯ ಒಂದು ಲೈನು ಕೂಡ ಬಿಡೋ ಹಾಗಿಲ್ಲ ಯಾವ ಲೈನಲ್ಲಿ ಆನ್ಸರ್ ಇರುತ್ತೆ ಗೊತ್ತಿರಲ್ಲ
ಸೊ ಅದನ್ನ ಸ್ಕಿಪ್ ಮಾಡಿದ್ವಿ ಅಂತಂದ್ರೆ ನಾವು ಆನ್ಸರ್ ಗೆ ತಡಕಾಡಬೇಕಾಗುತ್ತೆ ಮೇಲೆಲ್ಲ ನೋಡಬೇಕಾಗುತ್ತೆ ಎಕ್ಸಾಮ್ ಸೆಂಟರ್ ಹಂಗಾಗಿತ್ತಲ್ವಾ ಸೊ ಅದಕ್ಕೋಸ್ಕರ ಈ ಮಾತನ್ನ ಕೇಳಿದೆ ಸೊ ಟೆಕ್ಸ್ಟ್ ಪೂರ್ತಿ ಓದಿರುವಂತಹ ಚಾನ್ಸಸ್ ಇರಬೇಕಲ್ವಾ ಫುಲ್ ಟೆಕ್ಸ್ಟ್ ಓದಿದೀನಿ ಹಂಗೆ ನಮ್ಮ ಟೀಚರ್ಸ್ ಏನಂದ್ರೆ PDF ಗಳು ಕಳಿಸ್ತಿದ್ರು ತುಂಬಾ PDF ಕಳಿಸ್ತಿದ್ರು ನಾವು ಅದನ್ನ ಓದಿದ್ರಿಂದ ತುಂಬಾ ಹೆಲ್ಪ್ಫುಲ್ ಆಯ್ತು ಸರ್ ಮಲ್ಟಿಪಲ್ ಚಾಯ್ಸ್ ಕ್ವೆಶ್ಚನ್ ಟೆಕ್ಸ್ಟ್ ಬುಕ್ ಇಂದಾನೆ ಹುಡುಕಿ ಹುಡುಕಿ ಕಳಿಸಿದ್ರಿಂದ ಒಂದೊಂದ್ಸತಿ ಏನೋ ಯಾರು ಒಂದು ಬೇರೆ ನಾವು ಸಾಲ್ವ್ ಮಾಡ್ಬೇಕಾದ್ರೆ ಡೌಟ್ ಬಂತು ಅಂದ ತಕ್ಷಣ ಆನ್ಸರ್ ಮಾಡ್ತಿದ್ರು ಸೊ ತುಂಬಾ ಹೆಲ್ಪ್ ಆಗಿದೆ ಈ ಸಲ ಅಂತೂ ನೀವು ಒಂದರ CET ರೇಂಜ್ ಗೆ ಎಕ್ಸಾಮ್ ಅಂತ ರೆಡಿ ಆಗಿದ್ರಿ ಪ್ರಿಪೇರ್ ಆಗಿದ್ರಿ ಸೊ ಅದನ್ನ ಕಂಡಕ್ಟ್ ಮಾಡಿದ್ರೆ ನೀವು ಫೇಸ್ ಮಾಡ್ತಾ ಇದ್ರಿ ಸೊ ಎಲ್ಲ ಒಂದ್ ಕಡೆ ಗೊತ್ತಿಲ್ಲ ಇನ್ ಮುಂದಿನ ಸ್ಟೆಪ್ಸ್ ಅಥವಾ ಒಂದು ಅಡ್ವಾನ್ಸ್ಡ್ ಅಂತ ನಾವ್ ಏನ್ ಅನ್ಕೊಳ್ತೀವಿ ಎಲ್ಲ ಒಂದ್ ಕಡೆ ಈ ಒಂದು ಇಂಟರ್ನೆಟ್ ಯುಗ ಅಂತ ಹೇಳ್ತೀವಿ ಅಥವಾ ತುಂಬಾ ಸ್ಪೀಡಿ ಪ್ರಾಸೆಸ್ ಅಂತ ಹೇಳ್ತೀವಿ ತುಂಬಾ ಈಸಿ ಮಾಡುವಂತ ಮೆಥಡ್ಸ್ ನ ಈಸಿ ಮಾಡುವಂತದ್ದು ಎಲ್ಲ ಒಂದ್ ಕಡೆ ಖುಷಿ ಅಂತ ಅನ್ನಿಸ್ತಾ ಇದೆ ಈ ಮೆಥಡ್ ಗೆ ಈ ಮೆಥಡ್ ಇಂದ ನಮ್ಗೆ ಮುಂದೆ ಯಾವ ತರ ಎಕ್ಸಾಮ್ಸ್ ಆಗ್ಬೋದು ಅನ್ನೋ ಒಂದು ಐಡಿಯಾ ಇದೆ ಯಾಕಂದ್ರೆ ಈ ಮೆಥಡ್ ಮಾಡ್ಲಿಲ್ಲ ಅಂದ್ರೆ NTSC ಅದೆಲ್ಲ ನಾವು ಬರ್ದಿದ್ವಿ ಆದ್ರೆ ಈ ತರ ತುಂಬಾ ಟಫ್ ಆಗಿ ಯಾಕಂದ್ರೆ ಇದು ಬೋರ್ಡ್ ಇದು ಟರ್ನಿಂಗ್ ಪಾಯಿಂಟ್ ಆಗಿರೋದ್ರಿಂದ ಇದೇ ಈ ತರ ಮಾಡಿದಾರೆ ಅಂದ್ರೆ ಅದು ಹೆಂಗಿರತ್ತೆ ಅನ್ನೋದೊಂದು ಐಡಿಯಾ ಇದೆ ತುಂಬಾ ಕಾಂಪಿಟೇಟಿವ್ ಆಗಿರುತ್ತೆ ಅದು ಅನ್ನಿಸ್ತಾ ಇದೆ ಅದು ಒಂದತ್ತ ಏನು ನೆಗೆಟಿವ್ ಮಾರ್ಕಿಂಗ್ ಅಂತ ಎಲ್ಲ ಬೇರೆ ಹೇಳ್ತಾ ಇದಾರಲ್ವಾ ಅದ್ರ ಸ್ವಲ್ಪ ಒಂಚೂರು ಭಯ ಸರಿ ಇದ್ರೂ ಒಂಥರ ಭಯ ಸರಿ ಆಗದೆ ಇದ್ರೆ ಅಪ್ಪ ಮತ್ತೆ ನೆಗೆಟಿವ್ ಆಗ್ಬಿಡುತ್ತೆ ಅಂತ ಓಕೆ ಪರವಾಗಿಲ್ಲ ಸಾಕಷ್ಟು ತಿಳ್ಕೊಂಡಿದ್ರಿ ಇದ್ರ ಬಗ್ಗೆ ಎಸ್ ಮತ್ತೆ ಮಾತಾಡ್ತೀನಿ ನಿಮ್ಮ ಮೂರು ಜನ ಜೊತೆ ಎಸ್ ವೀಕ್ಷಕರೆ SSLC ಪರೀಕ್ಷೆ ಸೊ ಸಾಕಷ್ಟು ಎಡರು ತೊಡರುಗಳ ಮಧ್ಯೆ ಈ ಒಂದು ಪರೀಕ್ಷೆಯನ್ನು ಅತ್ಯಂತ ಯಶಸ್ವಿಯಾಗಿ ಮೊದಲನೆಯ ಮೂರು ಸಬ್ಜೆಕ್ಟ್ಸ್ ಅಂದ್ರೆ ಮ್ಯಾಥ್ಸ್ ಸೈನ್ಸ್ ಮತ್ತು ಸೋಷಿಯಲ್ ಸೈನ್ಸ್ ಈ ಮೂರು ಎಕ್ಸಾಮ್ ಅನ್ನ ಯಶಸ್ವಿಯಾಗಿ ಫೇಸ್ ಮಾಡಿದ್ದಾರೆ ಇನ್ನು ನಾಳೆನೆ ಈ ಒಂದು ಪರೀಕ್ಷೆ ಎರಡನೆಯ ಪರೀಕ್ಷೆ ಎರಡನೇ ದಿನದ ಪರೀಕ್ಷೆ ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಭಾಷಾ ಪರೀಕ್ಷೆಗಳು ನಡೀತಾ ಇದಾವೆ ಅತ್ಯಂತ ಯಶಸ್ವಿಯಾಗಿ ಈ ಪರೀಕ್ಷೆ ಮುಗಿಯುತ್ತೆ ಅಂತ ನಾವು ಕೂಡ ಭಾವಿಸಿದ್ದೀವಿ ಯಾಕೆಂದ್ರೆ ಅಷ್ಟೊಂದು ಪ್ರಿಪರೇಷನ್ಸ್ ರಾಜ್ಯ ಸರ್ಕಾರದಿಂದ ಆಗ್ಬಹುದು ಶಿಕ್ಷಣ ಇಲಾಖೆಯಿಂದ ಆಗ್ಬಹುದು ಮತ್ತು ಎಲ್ಲ ಇಲಾಖೆಗಳು ಮತ್ತು ಪೋಷಕರು ವಿದ್ಯಾರ್ಥಿಗಳು ಎಲ್ಲರೂ ಕೂಡ ಇದಕ್ಕೆ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ ಮತ್ತಷ್ಟು ನಾನು ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತೀನಿ ಚಿಕ್ಕದೊಂದು ವಿರಾಮ ವಿರಾಮದ ನಂತರ SSLC ವಿದ್ಯಾರ್ಥಿಗಳ ಜೊತೆ ಮಾತನಾಡ್ತಾ ಇದ್ವಿ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಸೊ ಮತ್ತೆ ನನ್ನ ಮಾತನ್ನ ಮುಂದುವರಿಸ್ತೀನಿ ಕಮಲೇಶ್ SSLC ಅನ್ನುವಂಥದ್ದು ಒಂದು ವಿದ್ಯಾರ್ಥಿ ಜೀವನದಲ್ಲಿ ಪ್ರಮುಖವಾದ ಘಟ್ಟ ಸೊ ಅದಕ್ಕೋಸ್ಕರನೇ ಇಷ್ಟೊಂದು ಕಷ್ಟ ಬಿದ್ದು ಯಾರು ಏನೇ ಹೇಳಿದ್ರು ಮಿನಿಸ್ಟ್ರು ಇದನ್ನ ಎಲ್ಲ SSLC ಎಕ್ಸಾಮ್ ಮಾಡಲೇಬೇಕು ಅಂತ ಮಾಡಿದ್ದಾರೆ ಅಂದ್ರೆ ಬರೀ ಪಾಸ್ ಮಾಡೋದಕ್ಕಷ್ಟೇ ಅಲ್ಲ ಈ ಎಕ್ಸಾಮ್ ಇರುವಂಥದ್ದು ನಮ್ಮ ಲೈಫ್ಗೋಸ್ಕರ ಎಕ್ಸಾಮ್ ಮಾಡೋ ಲೈಫಲ್ಲೇ ತುಂಬ ಎಕ್ಸಾಮ್ಸ್ಗಳು ಬರುವಂಥದ್ದು ಸೊ ಏನ್ ಅನ್ಸುತ್ತೆ ನಿಮಗೆ ಈಗ ಮುಂದಕ್ಕೆ ಹೋಗ್ಬೇಕು ಅಂದ ತಕ್ಷಣ ಒಂದು ದೊಡ್ಡ ಪ್ರಪಂಚ ತೆರೆದುಕೊಳ್ಳುತ್ತೆ ನಿಮಗೆ ಇವಾಗ SSLC ಬಾಗಿಲು ಓಪನ್ ಆದ್ಮೇಲೆ ಅದರಿಂದ ಹೊರಗಡೆ ಬಂದ್ಮೇಲೆ ನೋಡಿದ ತಕ್ಷಣ ನಿಮಗೆ ಸೈನ್ಸು ಕಾಮರ್ಸು ಆರ್ಟ್ಸು ಅನ್ನುವಂಥದ್ದು ಇರುತ್ತೆ ಅಥವಾ ಏನು ಎಜುಕೇಷನಲ್ ಓರಿಯೆಂಟೆಡ್ ಅಥವಾ ಜಾಬ್ ಓರಿಯೆಂಟೆಡ್ ಕೋರ್ಸ್ಗಳಿರುತ್ತೆ ನಿಮ್ಮ ಕನಸು ಏನಿದೆ SSLC ಆದ ತಕ್ಷಣ ನಾನು ಏನು ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ ಸರ್ ಸೈನ್ಸ್ ತಗೋಬೇಕು ಅಂದ್ಕೊಂಡಿದ್ದೀನಿ ಸರ್ ಸೊ ಹ್ಯಾವ್ ಟು ಬಿ ಎ ಡಾಕ್ಟರ್ ಸರ್ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ ಸರ್ ದೇಶಕ್ಕೆ ಸೇವೆ ಮಾಡಬೇಕು ಅಂದ್ಕೊಂಡಿದ್ದೀನಿ ಸರ್ ಯಾಕೆ ಈ ಪ್ಯಾಂಡಮಿಕ್ ಸಿಚುಯೇಷನ್ ನೋಡಿದ್ಮೇಲೆ ಡಾಕ್ಟರ್ಸ್ ಅವೈಲೇಬಿಲಿಟಿ ಕಡಿಮೆ ಇತ್ತು ಅದಕ್ಕೋಸ್ಕರ ಅಂತ ಎಸ್ ಓಕೆ ಮನೆಯಲ್ಲಿ ಏನಂತಾರೆ ನಿಮ್ಮ ಪೇರೆಂಟ್ಸು ಫ್ರೆಂಡ್ಸ್ ಎಲ್ಲ ಫುಲ್ ಸಪೋರ್ಟ್ ಮಾಡ್ತಾರೆ ಸರ್ ಅಪ್ಪ ಅಮ್ಮ ಎಲ್ಲ ಆಗು ಡಾಕ್ಟರ್ ಆಗು ಏನು ತೊಂದರೆ ಇಲ್ಲ ಯು ಕ್ಯಾನ್ ಡೂ ಇಟ್ ಅಂತ ಸರ್ ಓಕೆ ನಿಮಗೆ ಆಂಬಿಷನ್ ಇದೆ ಆಂಬಿಷನ್ ಇದೆ ಚಿಕ್ಕ ವಯಸ್ಸಿಂದ ಹಾಗೇನಾ ಅಥವಾ ಇವಾಗ ಬಂದಿಲ್ಲ ಚಿಕ್ಕ ವಯಸ್ಸಿಂದನೂ ಡಾಕ್ಟರ್ ಆಗಬೇಕು ಅಂದ್ಕೊಂಡಿದ್ದೀನಿ ಓಕೆ ಎಸ್ ಅಕ್ಷತಾ ಸೊ ನಿಮ್ಮ ಕನಸು ಏನಿದೆ ಯಾಕೆಂದ್ರೆ ಈ ಸಿಚುಯೇಷನ್ ಬಹಳ ಪಾಠ ಕಲಿಸಿದೆ ಮನೆಯಲ್ಲಿದ್ದೇನೆ ಸಾಕಷ್ಟು ಪಾಠ ಕಲಿಸಿದೆ ಸಾಕಷ್ಟು ಜನರ ಮನೆಯಲ್ಲ ನೋವು ಆಯ್ತು ಸಂಭವಿಸ್ತು ಸೊ ಹಾಗೆಲ್ಲ ನೋಡ್ತಾ ಇದ್ದಾಗ ನಮ್ಗೊಂದು ಆಸೆ ಅನ್ಸುತ್ತೆ ಈಗ ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳಲ್ವೇ ನೀವು ಕೂಡ ಎಲ್ಲರೂ ಸೊ ನಿಮ್ಮ ಕನಸಿನ ಬುತ್ತಿ ಏನಿದೆ ಮುಂದಿನ ಪ್ಲಾನ್ಸ್ ಏನಿದೆ ಅಂತ ಆಕ್ಚುಲಿ ನಾನು IAS ಆಗಬೇಕು ಅಂತ ಸೊ ಫಸ್ಟ್ ಸ್ಟೆಪ್ SSLC ಆಗಿತ್ತು ಇದು ನಿಂಗ್ ಬರೀತಿದೀವಿ ನೆಕ್ಸ್ಟ್ ನಾನು IAS ಆಗ್ಬೇಕು ಅಂದ್ರೆ ಡಿಗ್ರಿ ಕಂಪ್ಲೀಟ್ ಆಗ್ಬೇಕು ಸೊ PCMB ತಗೊಂಡಿನಿ ಸೈನ್ಸ್ ಸೈನ್ಸ್ ಮಾಡಿ ನೀಟ್ ಟ್ರೈ ಮಾಡ್ತೀನಿ ಬಿಕಾಸ್ ನೀಟ್ ಕ್ರ್ಯಾಕ್ ಮಾಡಿದ್ರೆ ಏನೋ ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಅದು ಹೈಯೆಸ್ಟ್ ಅಲ್ವಾ ಸೊ ನೀಟ್ ಕ್ರ್ಯಾಕ್ ಮಾಡ್ತೀನಿ ಅಂದ್ರೆ UPSC ಕ್ರ್ಯಾಕ್ ಮಾಡ್ತೀನಿ ಅನ್ನೋ ಅಂತ ಸೊ ನಾನು IAS ಆಗ್ಬೇಕು ಓಕೆ ಮನೆಯಲ್ಲಿ ನಿಮಗೆ ಹೆಂಗೆ ಸಪೋರ್ಟ್ ಇದೆ ಫುಲ್ IAS ನಾನು ಆಕ್ಚುಲಿ ಸಣ್ಣ ವಯಸ್ಸಿಂದನು IAS ನಮ್ಮ ಅಪ್ಪ ಬೇಸಿಕಲಿ ಪೊಲೀಸ್ ಓಕೆ ಸೊ ಅದಕ್ಕೆ ನಾನು IAS ಆಗಬೇಕು ಆಕ್ಚುಲಿ ಫಸ್ಟ್ IAS ಆಗಿ ಜನಕ್ಕಿಂತ ಪೊಲೀಸ್ ಅವರಿಗೆ ಸ್ವಲ್ಪ ಸಪೋರ್ಟ್ ಮಾಡೋಣ ಅದೇ ನಾನು ರೀತಿ ಸ್ವಲ್ಪ ಇರುತ್ತಲ್ಲ ಸರ್ ಕಾಂಟ್ರವರ್ಸಿಸ್ ಇರುತ್ತೆ ಸೊ ಅನ್ಸಿದ್ಯಾ ನಿಮಗೆ ಪೊಲೀಸ್ ಇಲಾಖೆನಲ್ಲಿ ಏನಾದರೂ ಆ ರೀತಿ ಸ್ವಲ್ಪ ಡ್ರಾಬ್ಯಾಕ್ಸ್ ಇದೆ ಏನಾದರೂ ಅಂತ ಅನ್ಸಿದ್ಯಾ ಅಂದ್ರೆ ಸರ್ಕಾರದಿಂದ ಸಪೋರ್ಟ್ ಇಲ್ಲ ಅಂತ ಇಲ್ಲ ಸರ್ಕಾರದಿಂದ ತುಂಬಾ ಸಪೋರ್ಟ್ ಇದೆ ಓಕೆ ಸ್ವಲ್ಪ SPಗಳ ಮೇಲೆ ಡಿಪೆಂಡ್ ಅಲ್ವಾ ಸೊ ಸಿಂಪ್ಲಿಫೈ ಮಾಡಬೇಕು ಅದನ್ನ ಅಂತ ಸ್ವಲ್ಪ ಓಕೆ ಹೇಗೆ ಅಂತ ಓಕೆ ನಿಮ್ಮಿಂದ ನಿನ್ನ ಕನಸಿನಿಂದ
ತಂದೆಯವರ ಡಿಪಾರ್ಟ್ಮೆಂಟ್ಗೆ ಸಾಕಷ್ಟು ಅಂದ್ರೆ ಸರ್ಕಾರಕ್ಕೆ ಸಾಕಷ್ಟು ಖಂಡಿತ ನಿನ್ನ ಕನಸು ಈಡೇರಲಿ ಅಂತ ನಾವು ಕೂಡ ಆಶಿಸ್ತೀವಿ. ಎಸ್ ರಜನಿ, ನಿಮ್ ಕನಸು ಏನಿದೆ? ಸೊ ಎಸ್ ಎಲ್ ಸಿ ಎಕ್ಸಾಮ್ ಆಫ್ಟರ್ ವಾಟ್? ಎಸ್ ಎಲ್ ಸಿ ಎಕ್ಸಾಮ್ ಸರ್, ಎಸ್ ಎಲ್ ಸಿ ಆದ್ಮೇಲೆ ನನಗೂ ಫಸ್ಟ್ ಇಂದ ಚಿಕ್ಕ ವಯಸ್ಸಿಂದಾನು ನನಗೆ ತಂಗಿ ಇದ್ಲು, ಅವಳಿಂದ ನಾನು ಡಾಕ್ಟರ್ದು ಅದು ಇದು ಅಂತ ಎಲ್ಲ ಮಾಡ್ಕೊಂಡು ಇವಾಗ್ಲೂ ನನಗೆ ಡಾಕ್ಟರ್ದೆ ಕನಸಿರೋದು. ಸೊ ನಾನು ನೀಟ್ ಎಕ್ಸಾಮ್ ಬರಿಬೇಕು, ಸೈನ್ಸ್ ತಗೊಂಡು ಸೈನ್ಸ್ ಕಾಂಬಿನೇಷನ್ ಅಲ್ಲೇ ನಾನು ಬರಿಬೇಕು ಅಂತ. ನನಗೆ ಡಾಕ್ಟರ್ ಮೆಡಿಕಲ್ ಮಾಡ್ಬೇಕು ಅನ್ನೋದೇ ನನ್ನ ಆಂಬಿಷನ್. ಮೆಡಿಕಲ್, ಮೆಡಿಕಲ್ ಅಲ್ಲಿ ಯಾವುದು ಸ್ಪೆಷಲೈಸೇಷನ್ ಏನು ಮಾಡಬೇಕು ಅಂತ? ಗೈನೋಕಾಲಜಿಸ್ಟ್. ಗೈನೋಕಾಲಜಿ ಆಗಬೇಕು ಅಂತ. ವೆರಿ ಗುಡ್. ಯಾಕೆ ಗೈನೋಕಾಲಜಿ? ನನಗೆ ಒಂದು ಚಿಕ್ಕ ವಯಸ್ಸಿಂದಾನು ಚಿಕ್ಕ ಮಕ್ಕಳಿಗೆ ತುಂಬಾ ಇಷ್ಟ. ಓಕೆ. ಆ ಅದರಿಂದ ಮತ್ತೆ ನನಗೆ ಬಯಾಲಜಿ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆ. ಅದರಿಂದ ನಾನು ಮೆಡಿಕಲ್ ಮಾಡಬೇಕು, ಅದರಲ್ಲೂ ಗೈನೋಕಾಲಜಿಸ್ಟ್ ಮಾಡಬೇಕು ಅಂತ. ಯಾರಾದರೂ ಇದ್ದಾರಾ ನಿಮ್ಮ ಫ್ಯಾಮಿಲಿ ಅಲ್ಲಿ? ಯಾರಾದರೂ ಇದ್ದಾರಾ? ಇಲ್ಲ, ನಮ್ಮ ಅಪ್ಪನ ಫ್ರೆಂಡ್ ಇದ್ದಾರೆ. ಓಕೆ ಓಕೆ. ಸ್ಫೂರ್ತಿ ನಿಮಗೆ ಅವರು? ಓಕೆ. ಸ್ಕೂಲ್ ನಲ್ಲಿ ನಿಮಗೆ ಹೆಂಗೆ? ಯಾಕಂದ್ರೆ ಇದುವರೆಗೂ 1 ಟು 9th ವರೆಗೂ ಒಂದ್ ಸ್ಟ್ರೀಮ್ ಆಫ್ ಫಾರ್ಮಲ್ ಎಕ್ಸಾಮ್ಸ್. ಸೊ ಈ ಎಕ್ಸಾಮು ಒಂದು ತುಂಬಾ ಅಂದ್ರೆ ನೀವು ಓದೋರ್ಗೆ ಎಲ್ಲಿದ್ರು ಎಕ್ಸಾಮ್ ಅಂದ್ರೆ ತೊಂದರೆ ಇರಲ್ಲ, ಬಟ್ ಈ ಫಾರ್ಮಾಲಿಟೀಸ್ ಅನ್ನು ಪಾಸ್ ಮಾಡಲೇಬೇಕು. ಯಾಕಂದ್ರೆ ನಮ್ಗೆ ಇವತ್ತು ನಿನ್ನೆ ಅಷ್ಟೇ ಪಿ ಯು ಸಿ ಎಕ್ಸಾಮ್ ನೋಡೋದು ರಿಸಲ್ಟ್ ಬಂದಿದೆ. ಸೊ ಏನನ್ಸುತ್ತೆ, ಯಾಕಂದ್ರೆ ಮುಂದಿನ 2 ವರ್ಷಗಳು ಕೂಡ ನಮಗೆ ತುಂಬ ಎಸ್ ಎಲ್ ಸಿ ಆದ ನಂತರ ಪಿ ಯು ಸಿ ಅವ್ರಿಗೂ ಕೂಡ ಸಾಕಷ್ಟು ಓದಬೇಕಾಗುತ್ತೆ. ಆಮೇಲೆ ಅದರ ಟಫ್ನೆಸ್ ಇನ್ನೂ ಜಾಸ್ತಿ ನಮ್ಗೆ ಅರ್ಥ ಆಗುತ್ತೆ. ಹೋಗ್ತಾ ಹೋಗ್ತಾ ಈ ಮೆಟ್ಲುಗಳೆಲ್ಲ ತುಂಬ ಕಷ್ಟವಾಗೇ ಇರುತ್ತೆ ಎಸ್ ಎಲ್ ಸಿ ಆದ್ಮೇಲೆ ಕೂಡ. ಸೊ ಹೆಂಗೆ ಮುಂದಿನ ಪ್ರಿಪರೇಷನ್ಸ್ಗೆ ನಿಮಗೆ ಏನು ದಾರಿ ಇದೆ? ನಮ್ಮ ಟೀಚರ್ಸು ನಮಗೆ ಎಲ್ಲ ಹೇಳಿದರು, ನಮ್ಮ ಸೈನ್ಸ್ ಟೀಚರ್ ಒಬ್ರು ಹೇಳಿದರು, ಈಗ ನೀವು ಎಲ್ಲಿ ಚಿಕ್ಕ ಚಿಕ್ಕ ಟಾಪಿಕ್ ಆಗಿ ಓದ್ತೀರಾ ಅದನ್ನು ನೀವು ಫಸ್ಟ್ ಇಯರ್ ಸೆಕೆಂಡ್ ಇಯರಲ್ಲಿ ಫುಲ್ ಚಾಪ್ಟರ್ ಆಗಿ ಓದಬೇಕಾಗುತ್ತೆ, ಅದನ್ನು ನೀವು ತುಂಬ ಸಫರ್ ಪಡಬೇಕಾಗುತ್ತೆ, ತುಂಬ ಎಫರ್ಟ್ಸ್ ಹಾಕಬೇಕಾಗುತ್ತೆ ಅಂತೆಲ್ಲ ಹೇಳಿದರು. ಅದೆಲ್ಲ ನಾವು ಮಾಡಲೇಬೇಕು, ನಮ್ಮ ಕನಸು ನನಸು ಮಾಡ್ಕೊಳ್ಳೇಬೇಕಂದ್ರೆ ನಾವು ಓದಲೇಬೇಕು ಅನ್ನೋದಕ್ಕೋಸ್ಕರ ನಾನು ಸೈನ್ಸ್ ತಗೊಂಡಿದ್ದೀನಿ. ಓಕೆ. ಎಸ್ ಅಕ್ಷಿತಾ, ನಿಮ್ಮ ಆಯ್ಕೆನೂ ಕೂಡ ಸೈನ್ಸ್ ಇದೆ, ಪಿ ಸಿ ಎಂ ಬಿ ತಗೊಳ್ಬೇಕು ಅಂತ. ಸೊ ಐ ಎ ಎಸ್ಗೋಸ್ಕರನೂ ಓದಬೇಕು, ಜೊತೆಗೆ ಒಂದು ಒಳ್ಳೆ ಜಾಬ್ ಮಾಡ್ತೀವಿ ಅನ್ನೋವಂಥದ್ದು ಏನಾದರೂ ಆಸೆ ಇದೆಯಾ ನಿಮ್ಮ ಫ್ಯಾಮಿಲಿನಲ್ಲಿ? ಇಲ್ಲ ನೀನು ಇಂಥದ್ದು ಮಾಡು ಅನ್ನೋಂಥದ್ದು ಏನಾದರೂ ನಿಮ್ಗೆ ಹೇಳಿದಾರ ಹಿಂಗೆ ಅಂತ? ಇಲ್ಲ ಸರ್, ನಾನು ಏನು ಮಾಡ್ತೀನೋ ಅದಕ್ಕೆ ಸಪೋರ್ಟ್ ಇದೆ. ಫ್ರೀಡಮ್, ನಿಮಗೆ ಕಂಪ್ಲೀಟ್ ಫ್ರೀಡಮ್, ಚಾಯ್ಸ್ ಎಲ್ಲ ನಿಮ್ಮದೇ. ಓಕೆ. ನಿಮ್ಮ ಶಾಲೆಯಲ್ಲಿ ನಿಮಗೆ ಸ್ಫೂರ್ತಿ ಆದಂಥ ಟೀಚರ್ಸು ಅಥವಾ ಅವ್ರು ನೋಡಿ ಇಲ್ಲ ನಾನು ಅವ್ರ ಥರ ಫಾಲೋ ಆಗಬೇಕು, ಅಥವಾ ನೀನು ಇದುವರೆಗೂ 1 to 9 ಓದ್ಕೊಂಡು ಬಂದಿದ್ದೀರಿ, ಬೇರೆ ಬೇರೆ ಸ್ಕೂಲಲ್ಲಿ ಓದಿರ್ಬೋದು, ನಿಮ್ಗೆ ಏನು ಅನ್ಸುತ್ತೆ ಒಂದು ನಾನು ಅವ್ರು ನೋಡಿದ ತಕ್ಷಣ ನಾನು ಅವ್ರ ಥರ ಫಾಲೋ ಆಗಬೇಕು ಅಂತ ಏನಾದರೂ ಅನಿಸಿದೆಯಾ? ಅಥವಾ ಹೊರಗಡೆ ಬೇರೆ ಯಾರನ್ನಾದರೂ ಆಗ್ಬೋದು, ಇಂಥ ವ್ಯಕ್ತಿನ ನಾನು ಫಾಲೋ ಆದರೆ ಅವರ ವ್ಯಕ್ತಿತ್ವನ ಫಾಲೋ ಮಾಡಿದ್ರೆ ನಾನು ಗಿಟನ್ ಆಗ್ತೀನಿ ಅನ್ನೋಂಥದ್ದು ಏನಾದರೂ ನಿಮ್ಗೆ ಐಡಿಯಾ ಸಿಗ್ತಾ? ಹೆಂಗೆ ತುಂಬ ಜನ ಟೀಚರ್ಸ್ ಇನ್ಸ್ಪೈರ್ ಮಾಡಿದ್ದಾರೆ, ಲೈಕ್ ಅವರ ವೇ ಆಫ್ ಟಾಕಿಂಗ್, ಅವರು ಪೇಷನ್ಸ್ ತುಂಬ ಇನ್ಸ್ಪೈರ್ ಆಗಿದೆ. ಸೊ ಅವರು ಹೇಗೆ ಸಪೋರ್ಟ್ ಮಾಡ್ತಾರೆ ನಮಗೆ, ಎಸ್ಪೆಷಲಿ ಬರೀ ಸ್ಟಡೀಸ್ ಅಂತ ಅಷ್ಟೇ ಅಲ್ಲ, ಎಲ್ಲ ಸ್ಪೋರ್ಟ್ಸ್ ಅಲ್ಲಾಗ್ಲಿ ಎಲ್ಲದ್ರಲ್ಲೂ ತುಂಬಾ ಸಪೋರ್ಟ್ ಮಾಡ್ತಾರೆ. ಸೊ ಎಲ್ಲಾ ಟೀಚರ್ಸ್ ಇನ್ಸ್ಪೈರ್ ಆಗಿದೆ, ಒಬ್ರೊಬ್ರಲ್ಲಿ ಒಂದೊಂದರ ಇನ್ಸ್ಪಿರೇಷನ್. ಓಕೆ, ಒಬ್ಬೊಬ್ರಲ್ಲಿ ಒಂದೊಂದು ಗುಣಗಳು ನಿಮಗೆ ಇಷ್ಟ ಆಗಿದೆ ಅಂತ. ಓಕೆ. ಕಮಲೇಶ್, ನಿಮ್ಮ ಶಾಲೆನಲ್ಲಿ ಹೆಂಗೆ? ನೀನು ಇದು ಬೇರೆ ಬೇರೆ ಶಾಲೆಯಲ್ಲಿ ಓದ್ಕೊಂಡು ಬಂದಿರ್ಬೋದು, ಯಾವ ಟೀಚರ್ ಬಿಹೇವಿಯರ್ಸ್ ಆದರೂ ಆಗ್ಬೋದು, ಅವ್ರ ಮಾತು, ಕೆಲವ್ರಿಗೆ ಬಿಹೇವಿಯರ್ಸ್ ಇಷ್ಟ ಆಗುತ್ತೆ, ಕೆಲವ್ರ ಮಾತು ಇಷ್ಟ ಆಗುತ್ತೆ, ಕೆಲವ್ರ ಪಾಠ ಇಷ್ಟ ಆಗುತ್ತೆ, ಕೆಲವ್ರ ವಾಕಿಂಗ್ ಸ್ಟೈಲ್ ಕೂಡ ಇಷ್ಟ ಆಗುತ್ತೆ. ಸೊ ಹೀಗೆ ನಾವು ಸ್ಟೂಡೆಂಟ್ಸ್ ಆಗಿ ಟೀಚರ್ಸ್ನ ತುಂಬ ವೆರೈಟಿ ಬೇರೆ ಬೇರೆ ಕಣ್ಣುಗಳಿಂದ ನೋಡ್ತಾ ಇರ್ತೀವಿ. ಸೊ ನಿಮಗೆ ಹೇಗೆ ಸ್ಫೂರ್ತಿ ಅಂತ? ಸರ್, ನಾನು ಫಸ್ಟ್ ಓದಿ ಸೆಕೆಂಡರಿ ಸ್ಕೂಲಲ್ಲಿ ಸರ್, ಸರ್ ಗಾಂಧಿನಗರ ಸರ್, ಅಲ್ಲಿ ಸರ್ ಸರ್ ಟೀಚರ್ಸ್ ಎಲ್ಲ ಚೆನ್ನಾಗಿದ್ರು ಸರ್. ಸೊ ಅಲ್ಲಿಂದ ಇನ್ಸ್ಪಿರೇಷನ್ ಶುರು ಆಗಿತ್ತು. ಸೊ ಸರ್, ನೆಕ್ಸ್ಟ್ ಮಾರುತಿ ವಿದ್ಯಾಕೇಂದ್ರಕ್ಕೆ ಬಂದೆ ಸರ್. ಸರ್, ಅಲ್ಲಿ ನಮ್ಮ ಗುರುಪ್ರಸಾದ್ ಸರ್, ಸೈನ್ಸ್ ಟೀಚರ್, ಮೇಘನ ಟೀಚರ್ ಸರ್, ಎಲ್ಲ ಟೀಚರ್ಸು ಇನ್ಸ್ಪೈರ್ ಮಾಡಿದ್ದಾರೆ ಸರ್. ಸೊ ಎಲ್ಲ ಟೀಚರ್ಸು ಸರ್. ಓಕೆ, ಹ್ಯಾವ್ ಟು ಟೇಕ್ ಎಲ್ಲ ಎಲ್ಲರಿಂದ ಒಂದೊಂದು ಗುಣಗಳು ತಗೋಬೇಕು ಸರ್. ಓಕೆ. ಏನಾಗ್ಬೇಕಂತಿದ್ರು ನಿಮ್ಮ ಡಾಕ್ಟರ್ ಅಂತ ಹೇಳಿದ್ರಲ್ಲ, ಸಮಾಜ ಸೇವೆ ಮಾಡಬೇಕು ಅಂತ ಅನ್ಕೊಂಡಿದ್ದೀರಿ. ಓಕೆ. ಈ ಒಂದು ತುಮಕೂರಿನಲ್ಲಿ ನಿಮಗೆ ಕಂಡು ಬಂದಿರುವಂಥದ್ದು, ಯಾಕೆಂದ್ರೆ ತುಮಕೂರಿನ ವಿದ್ಯಾರ್ಥಿಗಳಾಗಿರೋದ್ರಿಂದ ತುಮಕೂರು ಮುಂದೆ ಬೇರೆ ಎಲ್ಲಿ ಬೇಕಾದರೂ ಹೋಗ್ಬೋದು ನೀವು, ಬೆಂಗಳೂರು, ಫಾರಿನ್ ಅಬ್ರೋಡ್ ಎಲ್ಲಿ ಬೇಕಾದರೂ ಹೋಗ್ಬೋದು. ನಮ್ಮ ಊರಿನಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ದೇಶದಲ್ಲಿ ಇಂಥದ್ದು ಆಗಬೇಕಾಗಿದೆ ನೀವು, ಯಾಕೆಂದರೆ ಪ್ರಸ್ತುತವಾಗಿ ತುಂಬ ಸನ್ನಿವೇಶಗಳನ್ನು ನೋಡ್ತಾ ಇರ, ಅದು ಪೊಲಿಟಿಕಲ್ ಆಗಿರ್ಬೋದು ಅಥವಾ ಬೇರೆ ಎಕನಾಮಿಕಲ್ ಆಗಿರ್ಬೋದು, ತುಂಬ ಕಂಡೀಷನ್ಸ್ನ ತುಂಬ ವರ್ಸ್ಟ್ ಅಂತಲೂ ಅನಿಸುತ್ತೆ, ಪರವಾಗಿಲ್ಲ ಗುಡ್ ಅಂತಲೂ ಅನಿಸುತ್ತೆ. ಆ ಥರದ್ದು ಏನಾದರೂ ನಿಮ್ಮ ಮೈಂಡ್ಗೆ ಬಂದಿದೆಯಾ ಹೆಂಗೆ ಅಂತ? ಸರ್, ಈಗ ಕೋವಿಡ್ ಸರ್ ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಸರ್ ಬರುತ್ತೆ ಅಂತ. ಸೊ ಸರ್, ಫರ್ದರ್ ಏನು ಮಾಡಬೇಕು ಅಂದರೆ ಸರ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿರ್ಬೇಕು, ಮುಂದೆ ಇದೇ ಥರ ಬರ್ಬೋದು, ಆ ಸಿಚುವೇಶನ್ ಹ್ಯಾಂಡಲ್ ಮಾಡಬೇಕು ನಾವು, ಹ್ಯಾಂಡಲ್ ಮಾಡಬೇಕು ಸರ್, ಪ್ರಿಪ್ರೇಷನ್ಸ್ ಇವಾಗಲಿಂದಲೇ ಶುರು ಮಾಡ್ಕೋಬೇಕು ಸರ್, ಮುಂದೆ ಏನೇನು ಆಗ್ಬೋದು ಅಂತ. ಸರ್, ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡು ಸರ್ ಮುಂದೆ ಚೆನ್ನಾಗಿ ಪ್ರಿಪೇರ್ ಆಗಬೇಕು ಸರ್. ಬೀಯಿಂಗ್ ಅನ್ ಅಪ್ಕಮಿಂಗ್ ಡಾಕ್ಟರ್ ನನಗೆ ಅನಿಸಿದೆ ಅದನ್ನ, ಪ್ರಿಪ್ರೇಷನ್ಸ್ ಇರಲಿಲ್ಲ, ಆಕ್ಸಿಜನ್ಸ್ ಇರಲಿಲ್ಲ, ಇಂಜೆಕ್ಷನ್ಸ್ ಇರಲಿಲ್ಲ, ಈ ಕೊರತೆಗಳನ್ನೆಲ್ಲ ನಾವು ನಿಭಾಯಿಸ್ಕೊಳ್ಬೇಕು ಅಂತ. ಎಸ್ ಸರ್. ವೆರಿ ಗುಡ್. ಅಕ್ಷತಾ, ಸೊ ಐ ಎ ಎಸ್ ಆಫೀಸರ್ ಆಗೋದು ಆದವ್ರಿಗೂ ಕೂಡ ಸಾಕಷ್ಟು ಚಾಲೆಂಜಸ್ನ ಫೇಸ್ ಮಾಡಿದ್ರು ಈ ಬಾರಿನಲ್ಲಿ. ಸೊ ಏನೇ ಡಾಕ್ಟರ್ಸ್ ಆದರೂ ಕೂಡ ಸೊ ಅವ್ರನ್ನೆಲ್ಲರೂ ಹ್ಯಾಂಡಲ್ ಮಾಡುವಂಥದ್ದು ಎಲ್ಲರೂ
ಐಎಎಸ್ ಆಫೀಸರ್ಸ್ ಕೈಲೂ ಇರುತ್ತೆ, ಕಮಿಷನರ್ ಅದನ್ನ ಹ್ಯಾಂಡಲ್ ಮಾಡ್ತಾ ಇರ್ತಾರೆ. ಸೊ ಆ ಸಿಚುಯೇಷನ್ಸ್ ಕೂಡ ನೀವು ನೋಡಿದ್ದೀರಿ. ಸೊ ಹೆಂಗ ಅನ್ಸುತ್ತೆ ನಿಮಗೆ ಒಂದು ಸರ್ವಿಸ್ ಮೈಂಡೆಡ್ ಆಗಿ ಕೆಲಸ ಮಾಡಬೇಕಾಗಿರುವಂತಹ ಆ ಏರಿಯಾದಲ್ಲಿ ಈ ಈ ಬಾರಿಯ ಒಂದು ಏನು ತೊಂದರೆಗಳೆಲ್ಲ ನಡೀತಲ್ಲ ನೋಡಿದಾಗ ಏನ್ ಅನ್ಸುತ್ತೆ? ಆಕ್ಚುಲಿ ಏನಂದ್ರೆ ಇವಾಗ ಡಿಸಿಗೆ ಸ್ಟೇಟ್ ಸಿಎಂ ಅವರೆಲ್ಲ ಆರ್ಡರ್ ಮಾಡ್ತಾರೆ. ಸೊ ಅವ್ರು ಹೇಗ್ ನಡ್ಸ್ಕೊಂತಾರೆ ಹಂಗೆ ಸರ್. ಇವಾಗ ನಮ್ ತುಮಕೂರು ಓಕೆ ಪರವಾಗಿಲ್ಲ, ಇವಾಗ ಸ್ಟ್ರಿಕ್ಟ್ ಎಲ್ಲ ಫಾಲೋ ಮಾಡಿದ್ರು ಲಾಕ್ಡೌನ್. ಹೌದು, ಇವಾಗ ಏನು ಅಂದ್ರೆ ಲೈಕ್ ಪೀಪಲ್ ಮತ್ತೆ ಗವರ್ಮೆಂಟ್ ಕಾಯನ್ ಇದ್ದಂಗೆ, ಇವ್ ಸಪೋರ್ಟ್ ಮಾಡಿದ್ರೆ ಅವ್ರ ಸಪೋರ್ಟ್ ಅವ್ರ ಸಪೋರ್ಟ್ ಮಾಡಿದ್ರೆ. ರಜನಿ, ತಾವು ಕೂಡ ಡಾಕ್ಟರ್ ಆಗ್ಬೇಕಂತ ಅನ್ಕೊಂಡಿದ್ರಿ. ಸೊ ಕಮಲೇಶ್ಗೆ ಅವ್ರ ಮಾತಿಗೆ ಸಪೋರ್ಟ್ ಆಗಿ ಒಂದು ಪ್ರಿಪ್ರೇಷನ್ಸ್ ಬಗ್ಗೆ ನೀವೀಗ ಈ ಒಂದು ವರ್ಷ ಈ ಸಿಚುಯೇಷನ್ ನೋಡಿದ್ದೀರಿ, ಗೊತ್ತಿಲ್ಲ ಇನ್ನು ಥರ್ಡ್ ವೇವ್ ಬರುತ್ತೆ ಅಂತ ಹೇಳ್ತಾರೆ, ನೆಕ್ಸ್ಟ್ ಫೋರ್ತ್ ವೇವ್ ಕೂಡ ಬರಬಹುದು. ಈ ಏನೇ ವೇವ್ಸ್ಗಳು ಬಂದರೂ ನಮ್ಮ ಒಂದು ತನ ಅಂತ ಇರುತ್ತಲ್ಲ, ಸೊ ಅದು ಹಿಂಗಿರಬೇಕು. ಸ್ವಾಭಾವಿಕವಾಗಿ ಮನುಷ್ಯರು, ನಾವೆಲ್ಲರೂ ಮನುಷ್ಯರು, ದುಡಿಬೇಕು ತಿನ್ನಬೇಕು ನಮ್ಮ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಏನನ್ಸುತ್ತೆ ನಿಮಗೆ? ಸರ್, ಯಾವ್ದಾವ್ದೋ ಸ್ಟೇಟ್ನಲ್ಲೆಲ್ಲ ಹೇಳ್ತಾರೆ ಅಷ್ಟು ಬೆಡ್ಸ್ ಎಲ್ಲ ಇದು ಮಾಡಿದ್ರು, ಇಷ್ಟು ಬೆಡ್ಸ್ ಎಲ್ಲ ಯಾರಿಗೂ ಕೊರತೆ ಇಲ್ದಂಗೆಲ್ಲ ಮಾಡಿದ್ರು ಅಂತ. ಮತ್ತೆ ನಮ್ಮ ಕರ್ನಾಟಕದಲ್ಲಿ ತುಂಬ ಸಫರ್ ಪಟ್ಟಿದ್ದಾರೆ, ಬೆಡ್ ಇಲ್ಲ ಅಂದಲೇ ಆ ಥರ ಎಲ್ಲ ಮಾಡಿದ್ದಾರೆ. ಆ ಥರ ತೊಂದರೆ ಮುಂದೆ ಆಗಬಾರ್ದು, ಆ ಥರದನ್ನೆಲ್ಲ ನಾವು ತಡೆಗಟ್ಟಬೇಕು ಅನ್ನೋದಕ್ಕೋಸ್ಕರ. ಮತ್ತೆ ಮುಂದೆ ಯಾರೇ ಬಡವರಿದ್ರು ಅವರು ಅವ್ರು ಬಡವರು ಅಂತ ಅವ್ರನ್ನ ಹಂಗೆ ಬಿಟ್ಬಿಡ್ಬಾರ್ದು, ಅವ್ರಿಗೂನು ಒಬ್ರು ಸಪೋರ್ಟ್ ಆಗಿ ನಿಲ್ಬೇಕು. ಅವ್ರಿಗೆ ಏನಾದ್ರು ಹುಷಾರಿಲ್ಲ ಅಂತ ಅಂದ್ರೆ ಏನಾದ್ರು ಆದ್ರೆ ಅವ್ರ ಹತ್ರ ದುಡ್ಡಿರೋದಿಲ್ಲ ಅಂತ ಟೈಮಲ್ಲಿ ಮೆಡಿಸಿನ್ಸ್ ಎಲ್ಲ ತಗೊಳೋದಕ್ಕೆ ಅವ್ರ ಕೈಲಿ ಆಗೋದಿಲ್ಲ ಅಂತ ಅಂದ್ರು ನಾವು ಅವ್ರಿಗೆ ಸಪೋರ್ಟ್ ಮಾಡಬೇಕು ಒಬ್ಬ ಡಾಕ್ಟರ್ಸ್ ಆಗಿ, ಅವ್ರ ಜೀವ ಉಳಿಸ್ಬೇಕು ಅನ್ನೋದು ನನ್ನ ಆಂಬಿಷನ್, ಆ ಥರ ಆಸೆ ಸರ್. ವೆರಿ ಗುಡ್. ಓಕೆ, ಸೊ ಈ ಸಿಚುಯೇಷನ್ನಲ್ಲಿ ಸಾಕಷ್ಟು ಪಾಠ ಕಲ್ತಿದ್ದೀವಿ ಅಂತ ಅನ್ಸುತ್ತಲ್ವ? ಅದೇ ದೊಡ್ಡವರಾಗಿರ್ಬೋದು, ಪೇರೆಂಟ್ಸ್ ಅಥವಾ ಆಗಿರ್ಬೋದು, ಪೊಲಿಟಿಷಿಯನ್ಸ್ ಆಗಿರ್ಬೋದು, ನಾರ್ಮಲಿ ಎಲ್ಲರೂ ಕೂಡ ಒಂದು ಪಾಠ ಕಲ್ತಿದ್ದೀವಿ. ಕೊರೋನಾಯಿಂದ ನಾವು ಶಾಲೆಗೆ ಹೋಗದೇ ಇದ್ರು ಕೂಡ ಮನೆಯಲ್ಲೇ ಕುಳಿತು ಕೊರೋನಾ ನಮಗೆಲ್ಲ ಪಾಠ ಕಲ್ಸಿದೆ ಅಂತ ಅನ್ನಿಸ್ತಾ ಇದೆ. ಓಕೆ, ಸೊ ಒಂದು ನಾಳಿನ ಎಕ್ಸಾಮ್ಸ್ ಹೆಂಗ್ ಪ್ರಿಪೇರ್ ಆಗಿದ್ದೀರಿ? ಕನ್ನಡ, ಇಂಗ್ಲೀಷ್, ಹಿಂದಿ, ಸೊ ಡೌಟ್ಸ್ ಅಂತ ಅನ್ನತ್ತೆ ಏನಾದರೂ ಇದೆಯಾ? ಯಾವ್ದಾದ್ರು ಆ ಪೋರ್ಷನ್ನಲ್ಲಿ ಏನಾದರೂ ನಮ್ಗೆ ಅನುಮಾನ ಅನ್ನೋದು ಏನಾದರೂ ಇದೆಯಾ? ಹೆಂಗೆ ಅಂತ? ಇಲ್ಲ ಸರ್, ಆ ಥರ ಎಲ್ಲ ಏನಿಲ್ಲ. ಯಾಕಂದ್ರೆ ಈಗ ಕನ್ನಡದಲ್ಲಿ ಹಳೆ ಕನ್ನಡದೆಲ್ಲ ಇದ್ರೆ ನಾವೇ ಓದ್ಕೊಳ್ಳೋದಿಕ್ ಆಗೋದಿಲ್ಲ ಅಂತ ನಮ್ಮ ಟೀಚರ್ಸು ಪಿ ಡಿ ಎಫ್ದು ಅದು ಮಾಮೂಲಿ ನಮ್ಮ ಕನ್ನಡದಲ್ಲಿ ಆಡು ಭಾಷೆನಲ್ಲೇ ಕಳಿಸೋರು ಪಿ ಡಿ ಎಫ್ಸ್ನೆಲ್ಲ. ಆ ಥರದ್ರೆಲ್ಲ ಓದಾಗ ಏನು ಕಷ್ಟ ಆಗೋದಿಲ್ಲ. ಮತ್ತು ಗ್ರಾಮರ್ ಎಲ್ಲನೂ ಎಲ್ಲ ನಮಗೆ ಫಸ್ಟಿಂದ ಏಯ್ತಿಂದನೂ ಒಂದೇ ಗ್ರಾಮರ್ ಬುಕ್ ಇಚ್ಚಿ ಎಲ್ಲ ಬರೆಸ್ಕೊಂಡು ಅರ್ಥ ಮಾಡಿಸ್ಕೊಂಡು ಬಂದಿದ್ದಾರೆ. ಟೆಂತಲ್ಲಿ ರಿವಿಷನ್ ಕ್ಲಾಸಸ್ ಅಂತ 2-2 ಅವರ್ಸ್ ಎಲ್ಲ ತೊಗೊಂಡು ಮಾಡಿದ್ದಾರೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದ 2 ತಿಂಗಳಲ್ಲಿ. ಇವಾಗ ಏನಂತ ಕಷ್ಟ ಆಗೋದಿಲ್ಲ. ಇಂಗ್ಲಿಷು ಈಸಿ ಇದೆ ಸರ್ ನಮ್ಗೆ, ಇಂಗ್ಲಿಷು ಗ್ರಾಮರ್ ಎಲ್ಲ ನಮ್ಗೆ ಗ್ರಾಮರ್ಸ್ ಎಲ್ಲಾನು 8th, 9th, 10th ಎಲ್ಲ ಒಂದೇ ಬುಕ್ಕಲ್ಲೇ ಬರ್ಸಿದ್ರು. ಯಾವ್ದು ಎಲ್ಲೂ ಕಳ್ದಿಲ್ಲ, ಎಲ್ಲ ಒಂದೇ ಹತ್ರ ಇರೋದ್ರಿಂದ ಒಂದ್ಸರ್ತಿ ಪ್ರೆಟಿ ಗುಡ್ ಐಡಿಯಾ ಅನ್ಸುತ್ತೆ ಅದಲ್ಲ. ಸೊ 3 ವರ್ಷದ ಗ್ರಾಮರ್ ಕೂಡ ನಮ್ಗೆ ಬೇಸಿಕ್ ಇಂದನು ಅಲ್ಲೇ ಸಿಕ್ಬಿಡುತ್ತೆ 10th ವರೆಗೂ. ಬ್ರಿಡ್ಜ್ ಕೋರ್ಸ್ ಎಲ್ಲ ಮಾಡ್ಕೊಂಡು ಬಂದ್ರು, ಅದೆಲ್ಲ ಒಂದೇ ಬುಕ್ ಅಲ್ಲಿ ಇರೋದ್ರಿಂದ ಇವಾಗ ಏನ್ ಕನ್ನಡ ಆಗ್ಲಿ, ಇಂಗ್ಲಿಷ್ ಆಗ್ಲಿ, ಹಿಂದಿ ಆಗ್ಲಿ ಏನು ಕಷ್ಟ ಆಗೋದಿಲ್ಲ. ಅಕ್ಷತಾ, ನಿಮಗೆ ಕನ್ನಡ, ಇಂಗ್ಲಿಷ್, ಹಿಂದಿ ಏನ ತೊಂದರೆ ಆಗ್ಲಿಲ್ಲ? ಬಹುಶಃ ಅರುಣಾ ಮೇಡಮ್ ಅನ್ಸುತ್ತೆ ನಿಮ್ಗೆ ಹಿಂದಿ ತಗೊಳ್ಳೋದು ಚೆನ್ನಾಗಿ ಮಾಡ್ತೀರಾ ಹಂಗೆ? ಆಕ್ಚುಲಿ ಏನಂದ್ರೆ ತುಂಬಾ ಚೆನ್ನಾಗಿ ಮಾಡ್ತಾರೆ, ಏನೇ ಡೌಟ್ ಇದ್ರು ಕ್ಲಾರಿಫೈ ಕರೆಕ್ಟ್ ಆಗಿ ಮಾಡ್ತಾರೆ, ನಮ್ಗೆ ರೀಚ್ ಆಗುತ್ತೆ. ಸೊ ತುಂಬಾ ಖುಷಿ ಇದೆ ಲ್ಯಾಂಗ್ವೇಜಸ್ ಅಲ್ಲಿ ಗ್ರಾಮರ್ ಆಗ್ಲಿ. ಫಸ್ಟ್ ಲೆಸನ್ಸ್ ಕಂಪ್ಲೀಟ್ ಲೆಸನ್ಸ್ ಮಾಡ್ತಾ ಮಾಡ್ತಾನೆ ಗ್ರಾಮರ್ ಹೇಳ್ಕೊಡ್ತಾರೆ. ಸೊ ನಮ್ಗೆ ಆ ಲೆಸನ್ ಅಲ್ಲಿ ಏನ್ ಗ್ರಾಮರ್ ಬರುತ್ತೆ ಅನ್ನೋದು ಗೊತ್ತಾಗುತ್ತೆ. ಹೊಸ ಪದಗಳು ಕೂಡ ಇರುತ್ತೆ, ಹೊಸ ಪದಗಳು ಆ ಪಾಠದಲ್ಲಿ ಏನಿರುತ್ತೆ ಹೊಸ ಪದಗಳು. ಇವಾಗ ಹಿಂದಿ ಮಾಡ್ಬೇಕಾದ್ರೆ ಕನ್ನಡದಲ್ಲೂ ಟ್ರಾನ್ಸ್ಲೇಟ್ ಮಾಡ್ತಾರೆ, ಹಿಂದಿಲೂ ಹೇಳ್ತಾರೆ. ಸೊ ನಮ್ಗೆ ಹಂಗೆ ಹೊಸದ್ ಕಲ್ತಾರೆ. ನಮ್ಮ ಮದರ್ ಲ್ಯಾಂಗ್ವೇಜ್ ಅಲ್ಲಿ ಕಲ್ತ್ರೆ ಅದು ಬೇಗ ನಮ್ಗೆ ತಲೆ ಹೋಗುತ್ತೆ ಅಂತ. ಓಕೆ, ಯಾವ ಟಫ್ ಅಂತ ಏನಾದ್ರು ಅನ್ಸಿರೋದಿದ್ಯಾ? ಸೊ ನೀವು 8th 9th ಅಲ್ಲಿ ನಿಮ್ಮ ಪರ್ಫಾರ್ಮೆನ್ಸ್ ಹೆಂಗಿತ್ತು, ಈಗ 10th ಅಲ್ಲಿ ಹೆಂಗಿದೆ ಅದ್ರ ಬಗ್ಗೆ ಏನಾದ್ರು ಹೇಳ್ಬೋದಾ? ಸರ್, 8th 9th ಅಲ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿತ್ತು ಸರ್, 98-99% ಅಂತಿತ್ತು ಸರ್. ಈಗ ಅದೇ ಸರ್, ಕೋವಿಡ್ ಬಂದಿರೋದ್ರಿಂದ ಸ್ವಲ್ಪ ವರ್ಕ್ ಹಾರ್ಡ್ ಮಾಡ್ಬೇಕಾಗಿತ್ತು. ಗೇಜ್ ಮಾಡ್ಲಿಕ್ಕೆ ಆಗಲ್ಲ, ಬಟ್ ಓಕೆ ಸರ್, ಜಾಸ್ತಿ ಸಾಮರ್ಥ್ಯ ಗೊತ್ತಿದೆ ಅಂತ. ಓಕೆ, ಏನು ಹಾರ್ಡ್ ವರ್ಕ್ ಮನೆಯಲ್ಲಿ ಎಷ್ಟೊತ್ತು ಓದ್ತಿದ್ರಿ? ಈಗ ಏನು ರಜಾ ಇತ್ತು ಕಂಪ್ಲೀಟ್ ನಿಮ್ದೆ, 24 ಅವರ್ಸ್ ನಿಮ್ದೆ. ಸೊ ಹಿಂಗ್ ಪ್ಲಾನ್ ಮಾಡ್ಕೊಂಡು ಟೈಮ್ ಟೇಬಲ್ ಏನಾದ್ರು ಮಾಡ್ಕೊಂಡಿದ್ರ? ಎಸ್ ಸರ್. ಸರ್, ಬೆಳಗ್ಗೆ 5:30-6 ಗಂಟೆ ಇಂದ 8 ಗಂಟೆವರೆಗೂ ಓದ್ಕೊಂಡಿದ್ದೀನಿ ಸರ್. ಸರ್, ಆಮೇಲೆ 8 ಗಂಟೆಯಿಂದ 11:30-12 ಗಂಟೆ ಕ್ಲಾಸಸ್ ಇರ್ತಿತ್ತು ಸರ್. ಓಕೆ, ನಮ್ಮ ಸ್ಕೂಲ್ ಕ್ಲಾಸಸ್. ಸೊ ಸರ್, ತಿರ್ಗ ಈವ್ನಿಂಗ್ ಸರ್ 8-10 ಸರ್ ಓದ್ತಿದ್ದೀನಿ. 8-10 ಓದ್ತಾ ಇದ್ದೀನಿ. ಆಟನೂ ಆಡ್ತಾ ಇದ್ರ? ಎಸ್ ಸರ್. ಎಲ್ಲಿ ಹೋಗ್ತಿದ್ರಿ? ಇಲ್ಲ ಸರ್, ಆನ್ಲೈನಲ್ಲಿ ಆಟ ಆಡ್ಕೊಂತಿದ್ರ ನೋಡಿ. ಆಟನೂ ಆನ್ಲೈನಲ್ಲಿ ಆಗುವಂತಹ ಪ್ರಮೇಯ ಈ ಬಾರಿ ಬಂದ್ಬಿಟ್ಟಿದೆ. ಸೊ ಮುಂದಿನ ಬಾರಿಯಿಂದ ಹಾಗೆ ಆಗೋದು ಬೇಡ, ಎಲ್ಲವೂ ಕೂಡ ಆಫ್ಲೈನ್ ಆಗಲಿ. ಒಂದು ಫಾರ್ಮಲ್ ಎಜುಕೇಷನ್ಗೆ, ಒಂದು ಶಾಲೆಯ ಪರಿಸರಕ್ಕೆ ನಾವೆಲ್ಲರೂ ಕೂಡ ಹೊಂದ್ಕೊಳ್ಳೋಣ.
ಸೊ ಆದಷ್ಟು ಬೇಗ ಪ್ಯಾಂಡಮಿಕ್ ಸಿಚುಯೇಷನ್ ಕಡಿಮೆ ಆಗಲಿ ಅಂತ. ಎಸ್ ಇನ್ನು ಕೊನೆದಾಗಿ ಅಕ್ಷತಾ, ನಿನ್ನ ಹಾಗೆ ಇರುವಂತಹ ನಿನ್ನ ನೆಕ್ಸ್ಟ್ ಬರುವಂತಹ ನೀನು ನಿನ್ನ ಸೀನಿಯರ್ಸ್ ಇಂದ ಕಲ್ತಿರುವಂತದ್ದೇನು, ನಿನ್ನ ಜೂನಿಯರ್ಸ್ಗೆ ಹೇಳುವಂಥದ್ದೇನಿದೆ? ಏನಂದ್ರೆ ಟೈಮ್ ಏನು ಚೇಂಜ್ ಆಗುತ್ತೆ ಅಂತ ಗೊತ್ತಿಲ್ಲ. ಸೊ ನಾವು ಅದಕ್ಕೆ ಅಡ್ಜಸ್ಟ್ ಹಾಕೊಂಡು ಅಷ್ಟೇ. ಏನೇ ಅವ್ರು ಏನೇ ಪ್ಯಾಟರ್ನ್ ಕೊಡಲಿ, ಹೇಗೆ ಕೊಡಲಿ, ನಾವು ಅದಕ್ಕೆ ಅಡ್ಜಸ್ಟ್ ಆಗಬೇಕು, ಅದು ಕ್ವಿಕ್ಕರ್ ಆಗಬೇಕು ಅಷ್ಟೇ. ಓಕೆ, ತುಂಬಾ ರಾಪಿಡ್, ತುಂಬಾ ಟೈಮ್ ತಗೊಳ್ಬಾರ್ದು. ಅದಕ್ಕೆ ಟೈಮ್ ತಗೋಬಾರ್ದು. ಜಸ್ಟ್ ಓಕೆ, ಒಂದು ದಿವಸ ಓಕೆ ಹಿಂಗೆ ಮಾಡಿದ್ರ ಓಕೆ, ನೆಕ್ಸ್ಟ್ ಟೈಮ್ ಇಂದ ನೆಕ್ಸ್ಟ್ ಡೇ ಇಂದ ಸ್ಟಾರ್ಟ್ ಮಾಡಬೇಕು. ಓಕೆ, ರಿಲ್ಯಾಕ್ಸ್ ಏನಾದರೂ ಮಾಡ್ತಾ ಇದ್ರಾ? ಓದಿನ ಜೊತೆ ಜೊತೆಗೆ ಎಲ್ಲಾದರೂ ಹೋಗಬೇಕು ಅಂತ ಏನಾದರೂ ಅನಿಸ್ತಾ ಇತ್ತು? ಹಾ ಹೌದು, ಸುಮ್ಮನೆ ಹಿಂಗೆ ಫ್ರೆಂಡ್ಸ್ ಮನೆಗೆ ಹೋಗ್ಬಿಡ್ತಾ. ಓಕೆ, ಬೇಜಾರು ಕಡೆ ಅದಕ್ಕೆ. ಓಕೆ ರಜನಿ. ಸರ್, ನಾನು ಫ್ರೆಂಡ್ಸ್ ಮನೆಗೆ ಅಂತ ಎಲ್ಲೂ ಹೋಗಿಲ್ಲ, ಎಲ್ಲ ದೂರ ದೂರ ಇದ್ದಾರೆ. ಮತ್ತೆ ನಾನು ಆಟ ಆಡೋದಕ್ಕೂ ಎಲ್ಲೂ ಹೋಗ್ತಾ ಇರಲಿಲ್ಲ. ಮನೆಯಲ್ಲೇನೆ ಓದೋಷ್ಟು ಓದ್ತಾ ಇದ್ದೆ, ಇಲ್ಲ ಅಂದ್ರೆ ಒನ್ ಅವರ್ ಏನೋ ಮಲ್ಕೊಂತಾ ಇದ್ದೆ. ಟಿವಿ ಇಷ್ಟೇ ಸರಿ. ಜಗಳ ಮಾಡ್ತಿರ್ಲಿಲ್ಲ ಮನೆಯಲ್ಲಿ? ಹಾ, ನನ್ನ ತಂಗಿ ಇಲ್ಲ ಅವಳ ಜೊತೆ. ಅದ ಟೈಮ್ ಪಾಸ್, ಅದೇ ಅದನ್ನಾದ್ರೂ ಮಾಡ್ಬೇಕಲ್ಲ ಈಗ. ಓಕೆ, ನಿಮ್ಮ ಮನೆಯಲ್ಲಿ ಯಾರು ಇದ್ದಾರೆ ಅಕ್ಷತಾ? ಅಕ್ಕ ಇದ್ದಾರೆ. ಅಕ್ಕ ಇದ್ದಾರೆ. ಓಕೆ, ಅಪ್ಪ ಅಮ್ಮ ಇದ್ದಾರೆ. ಕಮಲೇಶ್, ನಿಮ್ಮ ಮನೆಯಲ್ಲಿ? ಸರ್, ನಾನು ನಮ್ಮ ಅಪ್ಪ. ನಿಮ್ಮ ಅಪ್ಪ ಅಮ್ಮ? ಓಕೆ. ಸೊ ಅಪ್ಪ ಅಮ್ಮಗೆ ಧೈರ್ಯ ಕೊಟ್ಟಿದ್ಯಾ ಎಕ್ಸಾಮ್ ಹೋಗಿದಾಗ? ಎಸ್ ಸರ್. ಏನು ಹೇಳಿದೆ? ಚೆನ್ನಾಗಿ ಮಾಡ್ಬರ್ತೀನಪ್ಪ, ಏನು ಟೆನ್ಷನ್ ತಗೋಬೇಡ ಸರ್. ಅವ್ರ ಟೆನ್ಷನ್ ಸ್ವಲ್ಪ ಜಾಸ್ತಿ ಇತ್ತು. ಹೌದಾ, ನಿಮ್ಮ ಬಗ್ಗೆನ? ಎಸ್ ಸರ್. ಓಕೆ, ಹೇಳಿ. ಇನ್ನೂ ಸ್ವಲ್ಪ ಜೋರ ಗಟ್ಟಿಯಾಗಿ ಹೇಳಿ. ಇಲ್ಲ ಸರ್, ಕೇರ್ ತಗೊಂತಿರ್ತಾರೆ ಜಾಸ್ತಿ. ರಿಸಲ್ಟ್ ಬಂದ್ಮೇಲೆ ಗೊತ್ತಾಗ್ತೀನಿ, ಬೇಗನೆ ಬಂದ್ಬಿಡುತ್ತೆ ಆ್ಯಕ್ಚುಲಿ. ಇದನ್ನು ವ್ಯಾಲ್ಯೂಯೇಷನ್ ತುಂಬ ಅಷ್ಟು ಟೈಮ್ ತಗೊಳೋದಿಲ್ಲ ಅಲ್ವಾ? ಸೊ ಇದೆಲ್ಲ ಕಂಪ್ಯೂಟರ್ ಮಾನಿಟೈಸೇಷನ್, ಸೊ ಹಂಗಾಗಿ ಬೇಗ ಆಗೋಗ್ಬಿಡುತ್ತೆ. ನಿಮ್ಮ ಮನೇಲಿ ಧೈರ್ಯ ಇತ್ತ ಕಳ್ಸೋದಕ್ಕೆ ಎಕ್ಸಾಮ್ಗೆ? ನೀವು ಧೈರ್ಯ ಹೇಳಿದ್ರ? ಇಲ್ಲ, ಅಪ್ಪ ಸ್ವಲ್ಪ ಧೈರ್ಯದಲ್ಲೇ ಇತ್ತು. ಅಮ್ಮಗೆ ಅಪ್ಪ ಪೊಲೀಸ್ ಧೈರ್ಯ ಇದೆ ಇರುತ್ತೆ ಅವ್ರಿಗೆ. ಅಮ್ಮಗೆ ಸ್ವಲ್ಪ ಎಲ್ಲೋ ಭಯ ಹೆಂಗೇನೋ ಅಂತ. ಸೊ ಏನಂದ್ರೆ ನಂಗೆ ಇವಾಗ ಏನಾದ್ರು ಗೊತ್ತಾಗಲಿ ಅಂದ್ರೆ ನಮ್ಮ ಅಕ್ಕನು ಕೇಳ್ತಿದ್ದೆ ನಾನು. ಅವಳು ಮ್ಯಾಥ್ಸ್ ಅಲ್ಲಿ ಸ್ವಲ್ಪ ಚೆನ್ನಾಗಿದ್ದಾರೆ. ಸೊ ಒಳ್ಳೆ ಗುಡ್ ಗೈಡ್ ಮನೇಲೇ ಇದ್ದಾರೆ. ಓಕೆ ರಜನಿ. ಸರ್, ನನಗೆ ಅಪ್ಪ ಮತ್ತೆ ಅಮ್ಮ ಇಬ್ರು ಸಪೋರ್ಟಿವ್ ಆಗೇ ಇದ್ದಾರೆ. ಆದ್ರೆ ಅಮ್ಮ ಹೋಗಿ ಎಕ್ಸಾಮ್ ಹೋಗಿ ಬಂದಿದ ತಕ್ಷಣ ಸೇಫ್ ಆಗಿ ಬಂದಿ ಅಲ್ವಾ, ಸಾಕು ಬಿಡು ಆತರ ಹೇಳಿದ್ರು. ಅದೇ ಎಲ್ಲ ಟಿಪಿಕಲ್ ಮದರ್ ಪಾಪ, ಅದನ್ನೇ ಯೋಚನೆ ಮಾಡ್ತಿರ್ತಾರೆ ಎಲ್ಲರಿಗೂ. ಸೇಫ್ ಆಗಿ ಬಂದಿ ಅಲ್ವಾ, ಎಕ್ಸಾಮ್ ಹೆಂಗೋ ಬರ್ದಿರ್ತೀಯ ಗೊತ್ತು, ಆದ್ರೆ ಇರುತ್ತೆ. ಆದ್ರೆ ಸೇಫ್ ಆಗಿ ಬರೋದ್ ಮುಖ್ಯ ಅಂತ ಅದಕ್ಕೆ ಸಪೋರ್ಟಿವ್ ಆಗಿದ್ರು. ಹೋಗ್ಬೇಕಾದ್ರೆಲ್ಲ ಏನು ಅಷ್ಟು ಟೆನ್ಷನ್ ಆಗಿ ಕಳಿಸ್ಲಿಲ್ಲ, ಕಾಮ್ ಆಗಿ ಕಳಿಸಿದ್ರು. ಯಾವ ಸೆಂಟರ್ ಎಕ್ಸಾಮ್? ನಮ್ಮ ಸ್ಕೂಲ್. ಅಕ್ಷತಾ, ನಿಮ್ದು ನಿಮ್ ಶಾಲೆ? ಇಲ್ಲ ಇಲ್ಲ, ಕನಿಕ. ಕನಕ. ಓಕೆ, ಥ್ಯಾಂಕ್ ಯು. ಮೂರು ಜನ ಅಕ್ಷತಾ, ರಜನಿ ಹಾಗೆ ಕಮಲೇಶ್, ಸಾಕಷ್ಟು ವಿಚಾರ ಮಾತನಾಡಿದ್ರಿ. ನಾಳೆ ಬರೆಯುವಂತಹ ಎಕ್ಸಾಮ್ಗೂ ಕೂಡ ಆಲ್ ದಿ ಬೆಸ್ಟ್ ನಿಮಗೆ. ಥ್ಯಾಂಕ್ ಯು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ. ನಮಸ್ಕಾರ. ಎಸ್, ವೀಕ್ಷಕರೇ, ನೋಡಿದ್ರಿ, ವಿದ್ಯಾರ್ಥಿಗಳೊಂದಿಗೆ ಮಾತನಾಡಿದ್ರಿ. ಸೊ ಅವರ ಭವಿಷ್ಯದ ಕನಸುಗಳಿಗೆ ಒಳ್ಳೆಯ ಉತ್ತಮ ವೇದಿಕೆ ಸಿಗಲಿ, ಜೊತೆಗೆ ಎಲ್ಲ ಸೊಸೈಟಿ ಕಡೆಯಿಂದಾನು, ಶಾಲೆಯಿಂದಾನು, ಪೋಷಕರಿಂದಾನು ಮತ್ತು ಸ್ನೇಹಿತರಿಂದಾನು ಮತ್ತು ಸಂಬಂಧಿಕರಿಂದಾನು ಎಲ್ಲರಿಂದಾನು ಕೂಡ ಅವರಿಗೆ ಒಳ್ಳೆಯ ಆಶಯ ಸಿಗಲಿ ಅಂತ ಹೇಳ್ತಾ ಈ ಒಂದು ವಿಶೇಷ ವಿದ್ಯಾರ್ಥಿಗಳೊಡನೆ ಚರ್ಚೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಅಮೋಕ್ ಟಿವಿ, ಎಂದೆಂದಿಗೂ ನಿಮ್ಮೊಂದಿಗೆ.